ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು March 31 ಗುರುವಾರ 2022 ಇಸ್ವಿ. ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು YN ಹೊಸಕೋಟೆಯಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಗುರು ರಾಯರ ದರ್ಶನವನ್ನ ಮಾಡ್ಕೊಂಡು ಬರೋಣ. ತನಿ ಜಗಳಿಂದು ನಿನ್ನ ನಾಮವ ಮರೆಸಿ ಇನಿತು ದಾರುಣ ಸೆರೆಗೆ ಎನ್ನ ನೂಕಿತು ಗುರುವೇ. ಮನದ ಕ್ಲೇಶಗಳಿಂದು ನಿನ್ನ ನಾಮವ ಮರೆಸಿ ಇನಿತು ದಾರುಣ ಸೆರೆಗೆ ಎನ್ನ ನೂಕಿತು ಗುರುವೇ. ಗುರುವೇ ನಿನ್ನನು ನಂಬಿದೆ ಪರಿಲ್ಲ ಕರುಣ ಹೃದಯ ನಿನ್ನ ಚರಣ ನಂಬಿದ ಗುರುವೇ. ಗುರುವೇ ನಿನ್ನನು ನಂಬಿದೆ ಶ್ರೀರಾಘವೇಂದ್ರ. ಗುರುವೇ ನಿನ್ನನು ನಂಬಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈ ಸ್ತವೈಃ ವೇದಯೇ ಸಾಂಗ ಪದ ಕ್ರಮೋಪನಿಷದೈರ್ಗಾಯಂತೆ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಸುರಾಸುರಗಣಃ ದೇವಾಯ ತಸ್ಮೈ ನಮಃ. ನೋಡಿ ವೀಕ್ಷಕರೇ, ಇದು ಒಂದು ರೀತಿಯಲ್ಲಿ ಮಂತ್ರಾಲಯ. ಮಂತ್ರಾಲಯದಲ್ಲಿ ವಿಶೇಷವಾಗಿ ಸುಬುಧೇಂದ್ರ ತೀರ್ಥರು ಇಂದಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಲ್ವೇ ರಾಘವೇಂದ್ರ ಸ್ವಾಮಿಗಳಿಗೆ. ತಾವೆಲ್ಲರೂ ಸಹಿತವಾಗಿ ವಿದ್ವಾಂಸರಿದ್ದೀರಿ, ಮಹೋದಯರಿದ್ದೀರಿ, ಗಣ್ಯಗಣ್ಯ ವ್ಯಕ್ತಿಗಳಿದ್ದೀರಿ, ಮಕ್ಕಳಿದ್ದೀರಿ, ಕೆಲವರು ಮಹಾಮಾತೆಯರಿದ್ದೀರಿ. ದೇವರ ಮುಂದೆ ಎಲ್ಲವರೂ ಸಣ್ಣವರೇ ಅಲ್ವಾ, ಗುರುಗಳ ಮುಂದೆ ಎಲ್ಲರೂ ಸಹಿತವಾಗಿ ಚಿಕ್ಕವರೇ, ಸಾಕ್ಷಾತ್ ದೇವತಾ ಪುರುಷರು. ಅವರ ಮಹಾತ್ಮೆ ಅಪಾರವಾಗಿರತಕ್ಕಂತಹದ್ದು. ಮಂತ್ರಾಲಯ ಅಂತ ಹೆಸರು ಕೇಳಿದ ತಕ್ಷಣದಲ್ಲೇ ಶರೀರದಲ್ಲಿ ಮಿಂಚು ಹೊಡೆದಾಗ ಆಗ್ತದೆ.
ಆ ಮಂತ್ರಾಲಯದ ಮಹಾತ್ಮೆಯೇ ಅಪಾರವಾಗಿರತಕ್ಕಂಥದ್ದು. ಯಾಕೆ ಅಂದರೆ ಈಗ ಹೇಳಿದ್ರಲ್ಲಿ ಮಂತ್ರಾಲಯದ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂಭಾಗದಲ್ಲಿ ಇರತಕ್ಕಂತಹ ಆಂಜನೇಯ ಸ್ವಾಮಿ ಮುಖ್ಯಪ್ರಾಣ ನವವ್ಯಾಕರಣ ಪಂಡಿತ ಅಣುರೇಣು ತೃಣ ಕಾಷ್ಟಾದಿಗಳನ್ನೆಲ್ಲವನ್ನೂ ಸಹಿತವಾಗಿ ಬಲ್ಲವ, ಜೊತೆಯಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನೂ ಸಹಿತವಾಗಿ ಸಿದ್ಧಿಸಿಕೊಂಡಂತಹ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂತಹ ಮುಖ್ಯಪ್ರಾಣ ಸ್ವಾಮಿ ಸಾಕ್ಷಾತ್ ಪ್ರತಿನಿತ್ಯವೂ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಜೊತೆಯಲ್ಲಿ ಮಂಚಾಲಮ್ಮ ದೇವತೆ, ತುಂಗಾ ನದಿಯ ತಟಾಕದಲ್ಲಿರ್ತಕ್ಕಂತಹ ಮಂತ್ರಾಲಯ, ಅದ್ಭುತವಾಗಿರ್ತಕ್ಕಂತಹ ಮಂತ್ರಾಲಯವೇ, ಮಂತ್ರಗಳ ಆಲಯವೇ ಮಂತ್ರಾಲಯವಾಗಿರ್ತಕ್ಕಂತಹದ್ದು. ಆ ಮಂತ್ರಾಲಯದಿಂದಲೂ ಅನುಗ್ರಹಿತನಾಗಿದೆ ನಾನು. ಒಂದು ಸಾರಿ ನಾವು ಸಾಕ್ಷಾತ್ ವಿಭುದೇಂದ್ರ ತೀರ್ಥರೇ ಕರೆಸಿ ಒಂದು ಗಗನಶ್ರೀ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಅದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಸಾಧಾರಣವಾಗಿ ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಕೊಡುವಂತಹ ಒಂದು ಗಗನಶ್ರೀ ಪ್ರಶಸ್ತಿ, ಅದನ್ನು ಮಂತ್ರಾಲಯದಿಂದಲೇ ಸಾಕ್ಷಾತ್ ನಮಗೆ ಬಂದಿರತಕ್ಕಂಥದ್ದಿದೆ. ಯಾಕೆ ಅಂದರೆ ಸಾಧಾರಣವಾಗಿ ನೋಡಿ, ಕೊಡುವಾಗ ಒಂದು ಪ್ರಶಸ್ತಿಯನ್ನು ಕೊಡುವಾಗ ಅವರ ಯೋಗ್ಯತೆ ಇತ್ಯಾದಿಗಳನ್ನು ಅಳೆದು ಕೊಡುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದು. ಅದು ಏನೇ ಇರಲಿ, ಸಾಧಾರಣವಾಗಿ ಮಂತ್ರಾಲಯ ಅಂದ ತಕ್ಷಣದಲ್ಲಿ ನಾವು ಸಹಿತವಾಗಿ ಆಗಾಗ ಮಂತ್ರಾಲಯದ ಮಹಾತ್ಮೆಯನ್ನು ಪ್ರಚಾರ ಮಾಡ್ತಾ ಇರ್ತೇವೆ. ಯಾಕೆ, ಭಕ್ತಾದಿಗಳ ಕಷ್ಟಗಳನ್ನೆಲ್ಲೋ ದೂರ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಇರತಕ್ಕಂಥದ್ದು ಕಲಿಯುಗದಲ್ಲಿ ಮಂತ್ರಾಲಯದಲ್ಲಿ ಮಾತ್ರ. ಏನೇ ಕಷ್ಟಗಳಿರಲಿ ಮನುಷ್ಯನಿಗೆ, ಆ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಮಂತ್ರಾಲಯದ ಗುರುಗಳ ಮಂತ್ರಾಕ್ಷತೆಯಲ್ಲಿ ಮಾತ್ರ. ಆ ಮಂತ್ರಾಕ್ಷತೆಯ ಮಹತ್ವವೇ ಅಷ್ಟು ಅಪೂರ್ವವಾಗಿರತಕ್ಕಂಥದ್ದು, ಅಮೋಘವಾಗಿರತಕ್ಕಂಥದ್ದು. ಆದ್ದರಿಂದಲೇ ಮಂತ್ರಾಲಯ ಅಂದ ತಕ್ಷಣದಲ್ಲಿ ನಮ್ಮ ಶರೀರದಲ್ಲಿ ಮಿಂಚಾಗ್ತದೆ. ಎಷ್ಟೋ ಜನರಿಗೆ ಮಂತ್ರಾಲಯ ದರ್ಶನ ಮಾಡಲಿಕ್ಕಿನ್ನೂ ಅವಕಾಶ ಸಿಕ್ಕಿಲ್ಲ. ಅಂಥವರಿಗೆ ಅಲ್ಲಲ್ಲಿ ಗುರುಗಳ ಸಾನ್ನಿಧ್ಯ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ರಾಘವೇಂದ್ರ ಮಠ ಅಲ್ಲಲ್ಲಿರ್ತದೆ. ಅದರಲ್ಲಿ ಶುದ್ಧಿಯಿಂದ, ಶುದ್ಧತೆಯಿಂದ ದೇವತಾರಾಧನೆ, ಬೃಂದಾವನದ ಪೂಜೆ, ಅದರಲ್ಲೂ ಸಹಿತವಾಗಿ ವಿಶೇಷವಾಗಿ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ನಡೆಸಿಕೊಳ್ಳುವಂತಹ ವಿಶೇಷವಾದಂತಹ ಶ್ರಾವಣ ಮಾಸದಲ್ಲಿ ಆರಾಧನೆ, ಜೊತೆಯಲ್ಲಿ ವಿಶೇಷವಾಗಿ ಫಾಲ್ಗುಣ ಮಾಸದಲ್ಲಿ ನಡೆಯತಕ್ಕಂತಹ ರಾಘವೇಂದ್ರ ಸಪ್ತಾಹ, ಇದನ್ನ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂದ್ರೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಉತ್ಸವಾದಿಗಳನ್ನೆಲ್ಲ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಹೇಳುವಂತಹದ್ದನ್ನ ನಾವು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಇತ್ತೀಚೆಗೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ. ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅವರ ಆರಾಧನೆಯನ್ನು ಮಾಡುವ ಮಾತ್ರದಿಂದ ನಮ್ಮ ಎಷ್ಟೋ ಕಷ್ಟಗಳು ದೂರವಾಗ್ತಿದೆಯಂತೆ ಮನುಷ್ಯನಿಗೆ. ಮನುಷ್ಯನ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಜನನದಿಂದ ಮರಣದವರೆಗೆ ಮಧ್ಯದಲ್ಲಿ ಏನು ಜೀವನ ಇದೆಯೋ ಆ ಜೀವನದಲ್ಲಿ ಬರತಕ್ಕಂತಹ ಎಲ್ಲಾ ಕಷ್ಟಾದಿಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಮಂತ್ರಾಲಯದ ಮಹಾಸ್ವಾಮಿಗಳಲ್ಲಿ. ನಾವು ಪ್ರತಿನಿತ್ಯವೂ ಸಹಿತವಾಗಿ ಪೂಜ್ಯಾಯ ರಾಘವೇಂದ್ರಾಯ, ಸತ್ಯಧರ್ಮ ರಥಾಯ ಚ, ಭಜತಾಂ ಕಲ್ಪವೃಕ್ಷಾಯ, ನಮತಾಂ ಕಾಮಧೇನವೇ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೇವೆ ಅಲ್ವೇ. ಅಂತಹ ಪ್ರಾರ್ಥನೆಯನ್ನು ನಿತ್ಯ ನಾವು ಮಾಡುವುದರಿಂದ, ಪ್ರಾತಃ ಕಾಲದಲ್ಲಿ ಮಾಡುವುದರಿಂದ ಆ ಪ್ರಾತಃಸ್ಮರಣೀಯರಾಗಿರ್ತಕ್ಕಂತಹ ಗುರುಗಳು ನಮಗೆ ಸದಾ ಕಾಲದಲ್ಲೂ ಅನುಗ್ರಹವನ್ನು ಮಾಡ್ತಾರೆ. ಈ ಗುರು ಶಬ್ದಕ್ಕೆ ಬಹಳಷ್ಟು ಮಹತ್ವ ಇದೆ ನೋಡಿ. ಗುರು ಹೇಳುವಾಗ ಅಲ್ಲಿರ್ತಕ್ಕಂಥದ್ದು ಎರಡೇ ಅಕ್ಷರಗಳು, ಗು ಮತ್ತು ರು. ಅದರಲ್ಲಿ ಗುಕಾರವನ್ನು ನಾವು ಉಚ್ಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕೊಂಬಿದೆ, ಗಕಾರಕ್ಕೆ ಒಂದು ಕೊಂಬಿರತಕ್ಕಂತಹದ್ದು. ಆ ಗಕಾರದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಶಕ್ತಿ ಗಣಪತಿಯಲ್ಲಿರ್ತಕ್ಕಂತಹ ಶಕ್ತಿಯ ಅಕ್ಷರವೇ ಆಗಿರತಕ್ಕಂತಹದ್ದು. ಗ ಹೇಳುವಾಗ ನಮಗೆ ಮೂರು ಹೇಳುವಂತಹ ಒಂದು ಸಂಕೇತ ಬರ್ತದೆ. ಕಾದಿನವ ಕಾದಿನವ ಪಾದಿ ಪಂಚಶ್ಚ ಯಾಷ್ಟಕಃ ಹೇಳುವಂತಹ ಕ್ರಮದಲ್ಲಿ ಗ ಅಂದಾಗ ಮೂರು. ಆ ನಂತರದಲ್ಲಿ ರು ಹೇಳುವಂತಹ ಇದರಲ್ಲಿ ರಕಾರಕ್ಕೆ ಇರತಕ್ಕಂತಹದ್ದು ಎರಡು. ಮೂರು ಮತ್ತು ಎರಡು ಅರ್ಥಾತ್ ಐದು. ಈ ಐದು ಪಂಚಮಂ ಕಾರ್ಯಸಿದ್ಧಿಶ್ಚ, ಕಾರ್ಯಸಿದ್ಧಿಯನ್ನು ಮಾಡಿಕೊಡುವಂತಹ ಅಕ್ಷರಗಳಾಗಿರ್ತಕ್ಕಂತಹದ್ದು. ಗರ ಹೇಳುವಂತಹ ಶಬ್ದಕ್ಕೆ ಅರ್ಥ ಇರತಕ್ಕಂತಹದ್ದು ವಿಷ ಅಂತ. ಆ ವಿಷವನ್ನು ಹೋಗಲಾಡಿಸುವಂತಹ ಶಕ್ತಿ ಇರತಕ್ಕಂತಹದ್ದು ಆ ಎರಡು ಕೊಂಬುಗಳಲ್ಲಿ, ಅರ್ಥಾತ್ ಗುರು. ಆ ವಿಷವನ್ನೂ ಸಹಿತವಾಗಿ ಹೋಗಲಾಡಿಸುವಂತಹ ಶಕ್ತಿ ಇರತಕ್ಕಂಥದ್ದು ಗುರು ಹೇಳುವಂತಹ ಶಬ್ದದಲ್ಲಿ.
ನಾವು ಕೇಳಿದ್ದೇವಲ್ವೇ, ಹರ ಮುನಿದರು ಗುರು ಕಾಯುವ. ಹಾಗಿರುವಾಗ ಎಂತಹ ಗುರು ಕಾಯುವ? ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳು ಕಾಯ್ತಾರೆ. ನಮ್ಮ ದೈಹಿಕವಾಗಿರ್ತಕ್ಕಂತಹ ವಿಷವನ್ನೆಲ್ಲ ಹರಣ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಗುರು ಹೇಳುವಂತಹ ಶಬ್ದದಲ್ಲಿ. ಆದ್ದರಿಂದಲೇ ಅಂತಹ ಗುರುಗಳಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯಚ. ನೋಡಿ, ಸತ್ಯದಲ್ಲಿ ಧರ್ಮದಲ್ಲಿ ನಡೆಯತಕ್ಕಂಥವರಿಗೆ ಪೂಜ್ಯರವರು, ನಡೆಯತಕ್ಕಂಥವರಿಗೆ ಪೂಜ್ಯರು. ಯಾರು ಪೂಜ್ಯರು? ರಾಘವೇಂದ್ರರೇ ಪೂಜ್ಯರಾಗಿರ್ತಕ್ಕಂಥವ್ರು. ಅವರು ಏನು ಮಾಡ್ತಾರೆ ನಮಗೆ? ಭಜತಾಂ ಕಲ್ಪವೃಕ್ಷಾಯ. ಅವರ ಭಜನೆಯನ್ನು ಮಾಡುವುದರಿಂದ ನಮ್ಮ ಮನೆಯಲ್ಲೇ ಕಲ್ಪವೃಕ್ಷ ಅಲ್ವೇ. ಕಲ್ಪವೃಕ್ಷ ಅಂದ್ರೆ ಸಮುದ್ರ ಮಂಥನದ ಕಾಲದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಕಲ್ಪವೃಕ್ಷ, ಅರ್ಥಾತ್ ತೆಂಗಿನ ಮರ ಇದ್ದ ಹಾಗೆ. ಒಂದು ತೆಂಗಿನ ಮರದಲ್ಲಿ ಇರತಕ್ಕಂತಹ ತೆಂಗಿನಕಾಯಿಯನ್ನು ತಾವು ನೋಡಿದ್ದೀರಿ. ಅದರ ಒಳಗಡೆ ಇರತಕ್ಕಂತಹ ಅಮೃತವನ್ನ ಯಾರು ಮನುಷ್ಯರು ತುಂಬುವುದಿಲ್ಲ ಅಲ್ವೇ. ದೇವರಿಂದ ಸೃಷ್ಟಿಯಾಗಿರತಕ್ಕಂತಹದ್ದು ಅಂತಹ ಕಲ್ಪವೃಕ್ಷ ನಮಗೆ ಸಾಕ್ಷಾತ್ ಆಗಿರತಕ್ಕಂಥವರು ನಮ್ಮ ಪೂಜ್ಯ ರಾಘವೇಂದ್ರ ಮಹಾಸ್ವಾಮಿಗಳವರು. ಜೊತೆಯಲ್ಲಿ ನಮತಾಂ ಕಾಮಧೇನವೇ. ಕಾಮಧೇನು ಸಹಿತವಾಗಿ ಸಮುದ್ರದಲ್ಲೇ ಹುಟ್ಟಿ ಬಂದಿರತಕ್ಕಂತಹದ್ದು, ಕ್ಷೀರ ಸಮುದ್ರವನ್ನ ಮಂಥನ ಮಾಡುವಾಗ ಹುಟ್ಟಿ ಬಂದಿರತಕ್ಕಂತಹ ವಿಶೇಷವಾದಂತಹ ಒಂದು ಶಕ್ತಿ ದೇವತೆ ಕಾಮಧೇನು, ಅರ್ಥಾತ್ ಹಸು. ಆ ಹಸುವನ್ನ ಯಾರು ಪೂಜೆಯನ್ನು ಮಾಡ್ತಾರೆಯೋ, ಆಕಳನ್ನ ಯಾರು ಪೂಜೆಯನ್ನು ಮಾಡ್ತಾರೆಯೋ, ಗೋಮಾತೆಯನ್ನ ಮಾತೃಸ್ವರೂಪವಾಗಿ ಯಾರು ನೋಡ್ತಾರೆಯೋ, ಅಂಥವರಿಗೆ ಕಾಮಧೇನುವಿನ ಅನುಗ್ರಹ ಸದಾ ಕಾಲದಲ್ಲೂ ಇರ್ತದೆ. ಹೀಗಿರುವಾಗ ನಾವು ಗುರುಗಳಾಗಿರ್ತಕ್ಕಂತಹ ಮಂತ್ರಾಲಯದ ಪೂಜ್ಯರನ್ನ ನಾವು ಪ್ರಾರ್ಥನೆ ಮಾಡುವ ಮಾತ್ರದಿಂದ ಅಲ್ಲಿ ಕಾಮಧೇನುವಿನ ಅನುಗ್ರಹ, ಕಲ್ಪವೃಕ್ಷದ ಅನುಗ್ರಹ ಎರಡನ್ನೂ ಪಡೆಯುವಂತಹ ಒಂದು ವಿಶೇಷ ಶಕ್ತಿ ಇರತಕ್ಕಂತಹದ್ದಿದೆ ಮಂತ್ರಾಲಯದ ಮಹಾತ್ಮರಲ್ಲಿ, ಗುರುಗಳಲ್ಲಿ. ಅಂದಿನಿಂದ ಇಂದಿನವರೆಗೂ ಸಹಿತವಾಗಿ ಬೃಂದಾವನದಲ್ಲಿ ನೆಲೆಯಾಗಿ ನಿಂತು ಬರತಕ್ಕಂತಹ ಭಕ್ತಾದಿಗಳಿಗೆಲ್ಲರಿಗೂ ಸಹಿತವಾಗಿ ಅವರು ಸಾಕ್ಷಾತ್ಕಾರವನ್ನು ಕೊಡ್ತಾ ಅವರ ಅಭೀಷ್ಟವನ್ನು ನೆರವೇರಿಸ್ತಾ ಇರತಕ್ಕಂತಹ ಅಭೂತಪೂರ್ವವಾದಂತಹ ಒಂದು ಶಕ್ತಿಯನ್ನು ನಾವು ಹಲವಾರು ಕಥೆಗಳಿಂದ ಹಲವಾರು ವಿಧಾನಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಶೇಷವಾಗಿ ಇಲ್ಲಿ ಇರತಕ್ಕಂತಹ ಮಂತ್ರಾಲಯದಲ್ಲೂ ವಿಶೇಷವಾಗಿ ಇದು ಒಂದು ಮಂತ್ರಾಲಯವೇ, ವೈಯನ್ ಕೋಟೆ ಇದು ಒಂದು ಮಂತ್ರಾಲಯ. ಇದರ ಎದುರು ಭಾಗದಲ್ಲಿ ಇರತಕ್ಕಂತಹ ಪ್ರಾಣದೇವರು, ಮುಖ್ಯ ಪ್ರಾಣ ದೇವರು. ಮನುಷ್ಯನಿಗೆ ಮುಖ್ಯ ಪ್ರಾಣ ಅಲ್ವೇ? ಪ್ರಾಣ ಒಂದು ಸರಿಯಾಗಿದೆ ಅಂತಾದ್ರೆ, ನಮ್ಮ ಹೃದಯ ಗ್ರಂಥಿ ಸದಾ ಕಾಲದಲ್ಲೂ ಬಡ್ಕೊಳ್ತಾ ಇದೆ ಅಂತಾದ್ರೆ ನಾವು ಏನನ್ನ ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಯಲ್ಲಿ ಇಲ್ಲೇ ಪಕ್ಕದಲ್ಲೇ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿ ಮಂಚಾಲಮ್ಮನ ಶಕ್ತಿ, ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಿಯ ಶಕ್ತಿ. ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳುವಂತಹದ್ದು. ಮೂರು ದೇವತೆಗಳ ಸಮೂಹ ಇರತಕ್ಕಂತಹ 33 ಕೋಟಿ ದೇವತೆಗಳ ಶಕ್ತಿ ಇರತಕ್ಕಂತಹದ್ದಿದೆ. ಅಲ್ಲೂ ಇದೆ, ಇಲ್ಲೂ ಇದೆ. ಅಲ್ಲೂ ಮಂತ್ರಗಳ ಆಲಯವಾಗಿದೆ, ಇಲ್ಲೂ ಸಹಿತವಾಗಿ ಮಂತ್ರಾಲಯವಾಗಿದೆ. ಇಲ್ಲೇ ಇದ್ದಾರೆ ಮಂತ್ರಗಳನ್ನು ಬಲ್ಲಂತಹ ಆಚಾರ್ಯ ಪ್ರಮುಖರು. ಆದ್ದರಿಂದ ತುಂಬಾ ವಿಶೇಷವಾಗಿರತಕ್ಕಂತಹ ಸನ್ನಿಧಾನಕ್ಕೆ ಇವತ್ತಿನ ದಿವಸ ನಾವು ಬಂದಿದ್ದೇವೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಮಂತ್ರಾಲಯದ ದೇವತಾ ಸನ್ನಿಧಾನದಂತೆ ಇರತಕ್ಕಂತಹ ವಿಶೇಷವಾದಂತಹ ಬೃಂದಾವನ ಸ್ವರೂಪದಲ್ಲಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ಬಹಳ ವಿಶೇಷವಾಗಿದೆ. ಇಂದು ಗುರುವಾರ ಅಲ್ವೇ, ಗುರುರಾಯರ ಅನುಗ್ರಹವಾಗಬೇಕಾಗಿರತಕ್ಕಂತಹದ್ದು. ಗುರುವಾರದ ದಿನ ಗುರುರಾಯರ ದರ್ಶನವನ್ನ ಮಾಡ್ತಾ ಇದೀವಿ. ಮುಂದಿನ ಭಾಗದಲ್ಲಿ ಮಠದ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು YN ಹೊಸಕೋಟೆಯಲ್ಲಿರುವಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಸ್ವಾಮಿಗಳ ದರ್ಶನವನ್ನ ಮಾಡ್ತಾ ಇದೀವಿ. ಬನ್ನಿ, ಮಹಾಮಂಗಳಾರತಿಯಲ್ಲಿ ಭಾಗಿಯಾಗಿ ಜೊತೆಗೆ ರಾಯರ ಮಠದ ವಿಶೇಷತೆಗಳನ್ನ ಕೂಡ ತಿಳ್ಕೊಂಡು ಬರೋಣ. ರಾಘವೇಂದ್ರ ಗುರುರಾಜಂ ಭಜಮನ ತುಂಗಾತೀರ ವಿರಾಜಂ ಭಜಮನ ರಾಘವೇಂದ್ರ ಗುರುರಾಜಂ ಭಜಮನ ತುಂಗಾತೀರ ವಿರಾಜಂ ಮಂಗಳಕರ ಮಂತ್ರಾಲಯವಾಸಂ ಮಂಗಳಕರ
ಮಂತ್ರಾಲಯವಾಸಂ ಶೃಂಗಾರಾನನ ರಾಜಿತಹಾಸಂ ರಾಘವೇಂದ್ರ ಗುರುರಾಜಂ ಭಜಮನ ರಾಘವೇಂದ್ರ ಗುರುರಾಜಂ ಭಜಮನ ತುಂಗಾ ತೀರವಿರಾಜಂ ಕರಧೃತದಂಡ ಕಮಂಡಲಮಾಲಂ ಕರಧೃತದಂಡ ಕಮಂಡಲಮಾಲಂ ಸುರುಚಿರಚೇಲಂ ಧೃತಮಣಿಮಾಲಂ ಸುರುಚಿರಚೇಲಂ ಧೃತಮಣಿಮಾಲಂ ರಾಘವೇಂದ್ರ ಗುರುರಾಜಂ ಭಜಮನ ರಾಘವೇಂದ್ರ ಗುರುರಾಜಂ ಭಜಮನ ತುಂಗಾ ತೀರವಿರಾಜಂ ನಿರುಪಮ ಸುಂದರ ಕಾಯ ಸುಶೀಲಂ ನಿರುಪಮ ಸುಂದರ ಕಾಯ ಸುಶೀಲಂ ವರಕಮಲೇಶಾರ್ಪಿತ ನಿಜ ಸಕಲಂ ವರಕಮಲೇಶಾರ್ಪಿತ ನಿಜ ಸಕಲಂ ರಾಘವೇಂದ್ರ ಗುರುರಾಜಂ ಭಜಮನ ರಾಘವೇಂದ್ರ ಗುರುರಾಜಂ ಭಜಮನ ತುಂಗಾ ತೀರವಿರಾಜಂ ಭಜಮನ ರಾಘವೇಂದ್ರ ಗುರುರಾಜಂ ಭಜಮನ ತುಂಗಾ ತೀರವಿರಾಜಂ. ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ನಾವು ಗುರುರಾಯರ ದರ್ಶನವನ್ನ ಮಾಡಿಕೊಂಡ್ವಿ. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ನಕ್ಷತ್ರ ಸಂಕಲ್ಪ, ಪತ್ರ ಪರಿಹಾರ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಉಪಾಸಕರು, ಕರ್ಣಯಕ್ಷಿ ಸಾಧಕರು, ನಡೆದಾಡುವ ಜ್ಞಾನ ಭಂಡಾರ, ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಂ ಸಂಗ್ರಹಣ್ಯೇಷ್ಟೇ ಇಮಾಂ ಜನತಾ ಗೋಸಂಗ್ರಹಣಾನೀತಿ ದ್ವಾದಶಾರ್ಥೇರಶನಾಭವತಿ ದ್ವಾದಶ ಮಾಸ ಸಂವತ್ಸರ ಸಂವತ್ಸರಮೇವಾವರುಂಧೆ ಮೌಂಜೇ ಭವತಿ ಊರ್ಗೈ ಮುಂಜಾಹ ಊರ್ಜಮೇವಾವರುಂಧೆ ಚಿತ್ರ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇತತ್ ಸಮೃದ್ಧೈ ಮಹಾಮಂಗಲ ನೀರಾಜನ ದರ್ಶಯಾಮಿ. ನೀರಾಜನಾನಂತರೇ ಆಚಮನ ಸಮರ್ಪಯಾಮಿ, ಆಚಮನಾನಂತರೇ ಪರಿಮಳ ಪತ್ರಶ್ವಾನ ಸಮರ್ಪಯಾಮಿ, ರಕ್ಷಾಂಧಾರಯಾಮಿ. ಓಂ ಹರ ಓಂ ಹರ. ಗುರುಗಳೇ ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಶ್ರೇಯೋವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಲಕ್ಷ್ಮೀಂ ತನೋತು ನಿತರಾಮ್ ಇತರಾನಪೇಕ್ಷಂ ಅಂಗ್ರಿದ್ವಯೋ ನಿಗಮ ಶಾಖೆ ಶಿಖಾ ಪ್ರವಾಲಂ ಹೈರಂಬಮಂಬುರು ಹಡಂಬರ ಚೌರ್ಯ ನಿಗ್ರಂ ವಿಘ್ರಾದ್ರಿಭೇದ ಶತಧಾರ ಧುರಂ ಧರಂ ನಾ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿನೇ ನಮಃ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪ್ರಾರಂಭಿಸೋಣವೆ? ಆರಂಭ ಮಾಡೋಣ. ಗುರುಗಳೇ, ಈ ದಿನದ ಕುಂಡಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀರಾ? ಭಚಕ್ರದಲ್ಲಿ ಯಾವ ಯಾವ ಗ್ರಹಗಳಿರ್ತದೆ ಹೇಳುವಂತಹದ್ದನ್ನ ನಾವು ಮೊದಲು ನೋಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಜಾತಕವನ್ನು ನೋಡುವಾಗ. ಮನುಷ್ಯನ ಜೀವನದಲ್ಲಿ ಜಾತಕ ಅತೀ ಅವಶ್ಯಕವಾಗಿರ್ತಕ್ಕಂಥದ್ದು. ಒಂದು ಕನ್ನಡಿ ಇದ್ದಂತೆ, ಕನ್ನಡಿಯಲ್ಲಿ ನಾವು ಹೇಗೆ ಮುಖವನ್ನು ನೋಡ್ತೇವೆಯೋ
ಅದೇ ರೀತಿಯಲ್ಲಿ ಜೀವನವನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಜಾತಕ ಹೇಳುವಂತಹ ಕನ್ನಡಿಯಲ್ಲಿ. ಅದಕ್ಕೆ 12 ರಾಶಿಗಳಿದ್ದಾವೆ, ಆ ರಾಶಿಗಳಲ್ಲಿ ಗ್ರಹಗಳು ಇರ್ತದೆ. ಅದನ್ನು ನಾವು ನೋಡುವಾಗ ಅದಕ್ಕೆ ಕುಂಡಲಿ ಅಂತ ಹೇಳ್ತೇವೆ, ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಹೇಳುವಂತಹ ಕ್ರಮ. ನಮಗೆ ರಾಶಿ ಕುಂಡಲಿಯ ಮೂಲಕವಾಗಿ ನಾವು ಪ್ರತಿನಿತ್ಯದ ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹದ್ದು ದೈನಂದಿನ ಭವಿಷ್ಯ. ಹಾಗಿದ್ದಾಗ ಇವತ್ತಿನ ದಿವಸದ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಎಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ನೋಡಿ, ಮೇಷ ಲಗ್ನವಾಗಿದೆ ಈ ಸಮಯಕ್ಕೆ. ಲಗ್ನದಲ್ಲಿ ಯಾವುದೇ ಗ್ರಹ ಇಲ್ಲ, ಅರ್ಥಾತ್ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ರಾಹು ಮತ್ತು ಮಾಂದ್ಯರು ಇರತಕ್ಕಂತಹದ್ದು ಇವತ್ತಿನ ದಿವಸ. ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ ಈ 5 ರಾಶಿಗಳಲ್ಲೂ ಸಹಿತವಾಗಿ ಯಾವುದೇ ಗ್ರಹಗಳಿಲ್ಲ. ವೃಶ್ಚಿಕ ರಾಶಿಯಲ್ಲಿ ಎಂದಿನಂತೆ ಕೇತು, ಧನು ರಾಶಿ ಶೂನ್ಯವಾಗಿದೆ, ಮಕರ ರಾಶಿಯಲ್ಲಿ ಕುಜ, ಶುಕ್ರ ಮತ್ತು ಶನಿಯ ಇತಿ ಇರತಕ್ಕಂಥದ್ದು ಅಥವಾ ತ್ರಿಗ್ರಹ ಯೋಗ ಇರತಕ್ಕಂಥದ್ದಿದೆ. ಕುಂಭರಾಶಿಯಲ್ಲಿ ಗುರು ಮಾತ್ರ ಇದ್ದಾನೆ ಇವತ್ತಿನ ದಿವಸ. ಮೀನರಾಶಿಯಲ್ಲಿ ರವಿ, ಚಂದ್ರ ಮತ್ತು ಬುಧರ ಯುತಿ ಇರತಕ್ಕಂಥದ್ದಿದೆ ಇಂದಿನ ದಿವಸ. ನೋಡಿ, ರವಿ ಚಂದ್ರ ಇಬ್ರು ಒಟ್ಟಾಗ್ತಾ ಇರುವಂತಹ ಸಮಯ, ಅರ್ಥಾತ್ ಚತುರ್ದಶಿ ಸಮೀಪ, ಅಮಾವಾಸ್ಯೆ ನಾಳೆಯ ದಿವಸ. ಆದ್ದರಿಂದ ಇವತ್ತಿನ ದಿವಸ ಚಂದ್ರನು ಮಾತ್ರ ಬಂದಿದ್ದಾನೆ ಮೀನರಾಶಿಗೆ, ರವಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ರವಿಚಂದ್ರರು ಒಟ್ಟಾದ ಸಮಯವೇ ಅಮಾವಾಸ್ಯೆ ಆಗಿರತಕ್ಕಂಥದ್ದು, ಯುಗಾದಿ ಅಮಾವಾಸ್ಯೆ ನಾಳೆಯ ದಿವಸ. ಇದು ಇವತ್ತಿನ ಗ್ರಹ ಕುಂಡಲಿ ಆಗಿರತಕ್ಕಂಥದ್ದು. ಈ ದಿವಸದ ಗ್ರಹ ಸ್ಥಿತಿಗೆ ಅನುಗುಣವಾಗಿ ನಾವು ಇವತ್ತಿನ ಭವಿಷ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಿದೆ. ನೋಡೋಣ ಇಂದಿನ ಭವಿಷ್ಯ ಹೇಗಿದೆ ಹೇಳುವಂತಹದ್ದನ್ನ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಶ್ರೀ ಕಲ್ಯಾಣ ಸುಧಾಕರಂ ರಿಪುವರಂ ದುಸ್ವಪ್ರದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮಂ ಶುಭಕರಂ ವಿದ್ವನ್ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ ತಿತೇಶ್ಚೈಶ್ವರ್ಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮೋತ್ತಮಂ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತುಮಿಚ್ಛಂತಿ ಯೇ ನರಾಃ ಅಗ್ನಿಷ್ಟೋಮ ಫಲಂ ತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ ಅರ್ಕಚಂದ್ರ ಕುಜ ಸೌಮ್ಯ ಜೀವ ಶುಕ್ರ ಶನೈಶ್ಚರಾಃ ರಾಹುಕೇತೋ ಗ್ರಹಾಃ ಸರ್ವೇ ಪಾಂತವೋ ದುರಿತಾಪಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸ್ವಸ್ತಿ ಶ್ರೀ ವಿಜಯಾಭ್ಯದಯ ನೃಪಚಾರಿ ವಾಹನ ಗತಶಕ ವರ್ಷ 1943 ಪ್ಲವನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಗುರುವಾರ ಆಗಿದೆ. ಈ ದಿವಸದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಇರತಕ್ಕಂಥದ್ದು. ಶುಕ್ರನಾಮ ಯೋಗ ಶಕುನೀಕರಣ ಇರತಕ್ಕಂಥದ್ದು ಈ ದಿವಸದ ಪಂಚಾಂಗ. ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ನಾವು ನೋಡುವಾಗ 29ನೇ ದಿವಸ 12ನೇ ತಿಂಗಳು 5123 ವರ್ಷವಾಗಿದೆ ಚಾಂದ್ರಮಾನ ಪದ್ಧತಿಯಲ್ಲಿ. ಅದೇ ನಾವು ಸೌರಮಾನ ಪದ್ಧತಿಯಲ್ಲಿ ನೋಡುವಾಗ ಇವತ್ತಿನ ದಿವಸ 17ನೇ ದಿವಸ 12ನೇ ತಿಂಗಳು 5123 ವರ್ಷವಾಗಿರ್ತಕ್ಕಂಥದ್ದು. ಹೀಗಿರುವಾಗ ನಮ್ಮ ದಿನಾಂಗ ಪದ್ಧತಿಯಲ್ಲಿ ನೋಡುವಾಗ ಇವತ್ತಿನ ತಾರೀಕು 31/3/2022. ಇದು ಇವತ್ತಿನ ಪಂಚಾಂಗದ ವಿಶೇಷತೆಯಾಗಿರತಕ್ಕಂಥದ್ದು. ಇದನ್ನೇ ಇಟ್ಟುಕೊಂಡು ನಾವು ದೈನಂದಿನ ಭವಿಷ್ಯವನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಅರ್ಥಾತ್ ಈ ಪಂಚಾಂಗವೇ ನಮಗೆ ಬಹಳ ಮುಖ್ಯ. ಮನೆಗೆ ಹೇಗೆ ಪಂಚಾಂಗವನ್ನು ಹಾಕಿದಾಗ ಮನೆ ಸುಭದ್ರವಾಗಿ ನಿಲ್ತದೆಯೋ ಅದೇ ರೀತಿಯಲ್ಲಿ ದೈನಂದಿನ ಪಂಚಾಂಗವನ್ನು ನೋಡುವಾಗ ನಮ್ಮ ದೈನಂದಿನ ಭವಿಷ್ಯ ಸುಭದ್ರವಾಗಿರ್ತದೆ. ಅರ್ಥಾತ್ ಭದ್ರತೆಗೆ ಬುನಾದಿಯೇ ಪಂಚಾಂಗ. ಪ್ರತಿನಿತ್ಯವೂ ಸಹಿತವಾಗಿ ನೀವು ಸಹಿತವಾಗಿ ನೋಡ್ಕೊಳ್ಳಿ, ಮನೆಗೆ ಒಂದು ಪಂಚಾಂಗ ಇರಲಿ. ಹೊಸ ವರ್ಷ ಬರ್ತಾ ಇದೆಯಲ್ಲ, ಅದರ ಮನೆಗೆ ಒಂದು ಪಂಚಾಂಗವನ್ನು ಇಟ್ಕೊಳ್ಳಿ. ಅದರಿಂದ ನಿಮಗೂ ಅನುಕೂಲ, ನಮಗೂ ಅನುಕೂಲ. ನೋಡೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ನಕ್ಷತ್ರ ಸಂಕಲ್ಪ. ಈ ದಿವಸದ ನಕ್ಷತ್ರ ಸಂಕಲ್ಪದಲ್ಲಿ ನಾವು ವಿಶೇಷವಾಗಿ ಉತ್ತರ ನಕ್ಷತ್ರದ 4ನೇ ಪಾದದ ವಿಶೇಷತೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ನೋಡಿ, ಉತ್ತರ ನಕ್ಷತ್ರದ 4ನೇ ಪಾದಕ್ಕೆ ಯಾರು ಅಧಿಪತಿ ಆಗ್ತಾರೆ? ಮಗ ನಕ್ಷತ್ರದ 4 ಪಾದ, ಹುಬ್ಬ ನಕ್ಷತ್ರದ 4 ಪಾದ ಅರ್ಥಾತ್ ಪೂರ್ವ ಫಲ್ಗುಣಿ ನಕ್ಷತ್ರದ 4 ಪಾದ,
ಉತ್ತರ ಫಲಗುಣ ನಕ್ಷತ್ರ ನಾಲ್ಕು ಪಾದಗಳು ಸೇರಿ ಮೂರು ನಕ್ಷತ್ರಗಳ ಗುಂಪಾಯಿತು. ಹೀಗಿದ್ದಾಗ ಹನ್ನೆರಡನೇ ಅಂಶವಾಯಿತು, ಅರ್ಥಾತ್ ಮೀನಾಂಶವಾಯಿತು. ಮೀನಾಂಶವಾದಾಗ ಅಧಿಪತಿ ಗುರು ಆಗ್ತಾನೆ. ಗುರು ಅಧಿಪತಿ ಆಗಿದ್ದಾಗ ಅದರ ಫಲ ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ನಾವು ನೋಡೋಣ. ನೋಡಿ, ಸಾಧಾರಣವಾಗಿ ಗುರು ಹಿರಿಯರು, ಗುರು ಜನರು, ಸಾಧು ಸಂತರು, ಸಜ್ಜನರು ಯಾರಿರ್ತಾರೋ ಅವರೆಲ್ಲರೂ ಸಹಿತವಾಗಿ ಉತ್ತರ ನಕ್ಷತ್ರದ ನಾಲ್ಕನೇ ಪಾದದವರು ಆಗುವ ಸಾಧ್ಯತೆ ಇರತಕ್ಕಂತಹದ್ದು. ಗುರುವಿನ ಅಂಶ ಯಾರಿಗಿದೆ ಹೇಳುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರ ನಡೆನುಡಿಗಳಿಂದ, ಅವರ ಜೀವನದ ಶೈಲಿಯಿಂದ, ಅವರು ಮಾಡುವಂತಹ ವೈಖರಿಯಿಂದ, ಅವರ ವೈಖರಿಯಿಂದ ಅವರ ನಕ್ಷತ್ರದ ಪಾದ ಯಾವುದು ಹೇಳುವಂತಹದ್ದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲೊಂದು ವಿಶೇಷತೆ ಇರತಕ್ಕಂತಹದ್ದು ಗುರುವಿನ ಪಾದ. ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು. ನೋಡಿ, ಗುರುವಿನ ಪಾದ ಅಂದ ತಕ್ಷಣದಲ್ಲಿ ಭಯಭಕ್ತಿ ಜಾಸ್ತಿ ಇರ್ತದೆ ಅಲ್ವೇ. ಆ ಗುರುವಿನ ಪಾದವನ್ನು ಹೊಂದಿರತಕ್ಕದ್ದು ಯಾರು? ಉತ್ತರ ನಕ್ಷತ್ರದ ನಾಲ್ಕನೇ ಪಾದದವರು. ಹೀಗಿರುವಾಗ ಅವರ ಜೀವನದಲ್ಲಿ ಸಾಕಷ್ಟು ಗುರುತರವಾದಂತಹ ಎಷ್ಟೋ ಕೆಲಸಗಳಾಗಿ ಹೋಗಿರ್ತದೆ. ಇನ್ನೂ ಸಹಿತವಾಗಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ, ಇನ್ನು ಸಣ್ಣ ಈಗ ಹುಟ್ಟಿದ ಮಗುವಿಗೂ ಸಹಿತವಾಗಿ, ಅರ್ಥಾತ್ ಉತ್ತರ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಮಗು ಹುಟ್ಟಿದೆ ಅಂತಾದರೆ ಆ ಮಗುವಿಗೆ ಅಂಶಕಾಧಿಪತಿ ಗುರುವೇ ಆಗಿರ್ತಾರೆ. ಹೀಗಿರುವಾಗ ಅವರ ಜೀವನದಲ್ಲಿ ಯಾವೆಲ್ಲ ಅನುಕೂಲತೆಗಳಿದೆ ಹೇಳುವಂತಹದ್ದನ್ನು ನಾವು ಊಹಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಗುರು ನಮಗೆ ಬೃಹತ್ತನೋ ದಪ್ಪವಾದ ಶರೀರ, ಎತ್ತರವಾದ ಶರೀರವನ್ನು ಹೇಳುತ್ತದೆ. ಬೃಹತ್ತನೋ ಪಿಂಗಲ ಮೂರ್ಧಜೇಕ್ಷಣು ಬೃಹಸ್ಪತಿ ಶ್ರೇಷ್ಠಮತಿ ಕಪಾತ್ಮಕ ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ. ನೋಡಿ, ಸಾಧಾರಣವಾಗಿ ಉತ್ತರ ನಕ್ಷತ್ರ ನಾಲ್ಕನೇ ಪಾದದವರು ಎತ್ತರ ಶರೀರ ಉಳ್ಳವರು, ಅರ್ಥಾತ್ 5'5" ಎತ್ತರವಾಗಿರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ದಪ್ಪ ಶರೀರಗಳಾಗಿರ್ತಾರೆ, ಎತ್ತರ ಶರೀರದವರಾಗ್ತಾರೆ. ಆಕಾರದಲ್ಲೂ ಸಹಿತವಾಗಿ ಗುರುವಿನ ಲಕ್ಷಣಗಳು ಕಂಡು ಬರ್ತದೆ, ಅರ್ಥಾತ್ ಬೋಧನಾ ಲಕ್ಷಣಗಳು. ಅಥವಾ ಗುರುವಿನ ಲಕ್ಷಣ ಅಂದ್ರೆ ಏನು? ಸಾಧಾರಣವಾಗಿ ಅವರು ತಿಳಿದುಕೊಂಡವರು ಹೇಳುವಂತಹದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಸಾಧಾರಣವಾಗಿ ತಿಳಿದುಕೊಂಡವರು ಅಂದ್ರೆ ಹೇಗೆ? ಅವರು ಮಾತನಾಡುವ ಶೈಲಿಯಲ್ಲಿ ಗೊತ್ತಾಗುತ್ತೆ ಇವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಪರಿಣಿತರು ಹೇಳುವಂತಹದ್ದನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಈಗ ನೋಡಿ, ಸಾಧಾರಣವಾಗಿ ಜ್ಯೋತಿಷ್ಯ, ನಮ್ಮದು ಜ್ಯೋತಿಷ್ಯ ಕ್ಲಾಸ್ ಅಲ್ಲ, ನಮ್ಮದು ಜ್ಯೋತಿಷ್ಯ ಅಥವಾ ಸುವರ್ಣ ಸಂಕಲ್ಪದ ಜ್ಯೋತಿಷ್ಯ. ಹೀಗಿರುವಾಗ ಆ ಜ್ಯೋತಿಷ್ಯದ ಹೇಳುವ ಶೈಲಿ ಯಾವ ರೀತಿಯಲ್ಲಿ ಇರಬೇಕು ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಬೇಕು ಅಲ್ವಾ. ಈಗ ಹೇಳುವವರು ಬಹಳ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಹೇಳ್ತಾರೆ ಅವರು ಏನೋ ಹೇಳ್ತಾರೆ. ಆ ಹೇಳಿದ್ದೆಲ್ಲ ಸತ್ಯವಾಗಬೇಕಲ್ಲ, ಆ ಸತ್ಯವಾಗುವುದನ್ನೇ ಹೇಳಬೇಕು ಅಂತಾದರೆ ಅದರ ವಿಶೇಷತೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಅರ್ಥಾತ್ ನಾವು ಹೇಳಿದ್ದೆಲ್ಲ ಸತ್ಯವಾಗಬೇಕು ಆದರೆ ನಾವು ಸಿದ್ಧ ಪುರುಷರಾಗಿರಬೇಕಾಗಿರ್ತಕ್ಕಂಥದ್ದು. ಆ ಸಿದ್ಧಿಯನ್ನು ಪಡೆಯಲಿಕ್ಕೂ ಇಂತಹ ಲಕ್ಷಣಗಳೇ ಬೇಕು. ಯಾವುದು? ಉತ್ತರ ನಕ್ಷತ್ರದ ನಾಲ್ಕನೇ ಪಾದ ಅರ್ಥಾತ್ ಮೀನರಾಶಿಯ ಅಂಶದಲ್ಲಿ ನಾವು ಜಪಸಿದ್ಧಿಯನ್ನಾಗಿರಲಿ, ಮಂತ್ರಸಿದ್ಧಿಯನ್ನಾಗಿರಲಿ ಮಾಡಿಕೊಂಡಲ್ಲಿ ಅದು ಸಿದ್ಧಿಸ್ತದೆ. ಆಗ ಸಿದ್ಧಿಯನ್ನು ಹೊಂದಿದಾಗ ನಾವು ಸಿದ್ಧ ಪುರುಷರಾಗ್ತೇವೆ. ಆ ಸಿದ್ಧ ಪುರುಷರಾಗಾದಾಗ ನಾವು ಹೇಳಿದಂತಹ ವಾಕ್ಯಗಳು ಸತ್ಯವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆ ಸತ್ಯವಾಗಿ ನಡೆಯಬೇಕು ಆದ್ರೆ ನಾವೇನ್ ಮಾಡಬೇಕು? ಊಹಾಪೋಹಪಟು ಸಿದ್ಧ ಮಂತ್ರ ಊಹಾಪೋಹಪಟು. ಈ ರೀತಿಯಲ್ಲಾದ್ರೆ ಹೀಗೆಯೇ ಆಗ್ತದೆ ಹೇಳುವಂತಹದ್ದನ್ನು ತಿಳಿದುಕೊಳ್ಳುವಂತಹ ಒಂದು ಶಕ್ತಿ ಇರಬೇಕು. ಅದ ಆ ಶಕ್ತಿ ಬರಬೇಕು ಅಂದ್ರೆ ಸಿದ್ಧ ಮಂತ್ರರಾಗಬೇಕು. ಆ ಮಂತ್ರ ಸಿದ್ಧಿಯನ್ನು ಪಡೆಯಲಿಕ್ಕೆ ಯೋಗ್ಯವಾದಂತಹ ನಕ್ಷತ್ರ ಉತ್ತರ ನಕ್ಷತ್ರ. ಉತ್ತರ ಅಂದ್ರೆ ಏನು? ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವಂತಹ ನಕ್ಷತ್ರ. ಈ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಅತಿ ವಿಶೇಷತೆ ಇರತಕ್ಕಂತಹದ್ದು ಗುರುವಿನ ಅಂಶ ಇರುವುದರಿಂದ. ಉತ್ತರ ನಕ್ಷತ್ರ ನಾಲ್ಕನೇ ಪಾದದ ಸಂದರ್ಭದಲ್ಲಿ ನೀವು ಮಂತ್ರಸಿದ್ಧಿಯನ್ನು ಪಡೆದರೆ ಅಥವಾ ಮಂತ್ರೋಪದೇಶವನ್ನು ಗುರುವಿನ ಮೂಲಕವಾಗಿ ಪಡೆದುಕೊಂಡ್ರೆ ಅದು ನಿಮಗೆ ಬೇಗ ಸಿದ್ಧಿಯಾಗ್ತದೆ. ಆ ತನ್ಮೂಲಕವಾಗಿ ನಿಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು. ಸಾಧನೆಗೆ ಬೇಕಾಗಿರ್ತಕ್ಕಂತಹ ನಕ್ಷತ್ರದ ಅಂಶವೇ ಉತ್ತರ ನಕ್ಷತ್ರದ ನಾಲ್ಕನೇ ಪಾದದ ಅಂಶವಾಗಿರ್ತಕ್ಕಂತಹದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾಬೋಧಕರಿಗೆ ಅನುಕೂಲ, ವಿದ್ಯಾಶಾಲೆಯನ್ನು ಕಟ್ಟಿಸುವವರಿಗೆ ಅನುಕೂಲ, ವಿದ್ಯಾರ್ಥಿ ಜೀವನದ ಮಾರ್ಗದರ್ಶನವನ್ನು ಕೊಡೋದಕ್ಕೂ ಅನುಕೂಲ ಇರತಕ್ಕಂತಹದ್ದಿದೆ. ಪಾಠ ಪ್ರವಚನಾದಿಗಳನ್ನು ಮಾಡುವಂತವರಿಗೆ ಅಥವಾ ವಿಶೇಷವಾಗಿ ಉಪನ್ಯಾಸವನ್ನು ಕೊಡತಕ್ಕಂಥವರಿಗೆ, ಒಳ್ಳೆಯ ರೀತಿಯಂತಹ ಸಜ್ಜನಿಕೆಯಿಂದ ಮಾತನಾಡತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಇದು ಅನುಕೂಲದ ನಕ್ಷತ್ರದ ಅಂಶವಾಗಿರತಕ್ಕಂತಹದ್ದಿದೆ. ಸಾಧಾರಣವಾಗಿ ಉತ್ತರ ನಕ್ಷತ್ರದ ನಾಲ್ಕನೇ ಪಾದದವರು ದೀರ್ಘ ದೇಹಿಗಳು, ಜೊತೆಯಲ್ಲಿ ದೀರ್ಘಕಾಲದವರೆಗೂ ಬಾಳುವವರಾಗಿರ್ತಾರೆ.
ದೀರ್ಘಕಾಲದವರೆಗೆ ಅಂದ್ರೆ 80 ವರ್ಷಕ್ಕಿಂತಲೂ ಜಾಸ್ತಿಯಾಗಿ ಅವರ ಆಯುಷ್ಯ ಪ್ರಮಾಣವಿರುತ್ತದೆ. ಜೊತೆಯಲ್ಲಿ ವಿಶೇಷವಾಗಿ ಸದಾ ಕಾಲದಲ್ಲೂ ಗೌರವವನ್ನು ಪಡೆಯುವಂತಹ ವ್ಯಕ್ತಿಯಾಗಿರ್ತಾರೆ. ಎಲ್ಲಾ ಜನರಿಗೂ ಬೇಕು, ಜನರನ್ನ ಸಮಾನತೆಯನ್ನು ನೋಡ್ತಾ ಜನರಿಗೆ ಬೇಕಾದಂತಹ ವ್ಯಕ್ತಿಯಾಗಿ ಬಾಳುವಂತಹ ಗುಣಲಕ್ಷಣಗಳಿರ್ತದೆ ಉತ್ತರ ನಕ್ಷತ್ರದ 4ನೇ ಪಾದದವರಿಗೆ. ಇದು ಗುರುವಿನ ಅಂಶವನ್ನು ಹೊಂದಿದ್ದರಿಂದ ಸಾಕಷ್ಟು ಅನುಕೂಲತೆಗಳು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ. ಜೊತೆಯಲ್ಲಿ ದೈವೀತನ ಇವರಲ್ಲಿ ಎದ್ದು ಕಾಣಿಸ್ತದೆ. ನಿತ್ಯವೋ ದೇವರ ಪೂಜೆ, ನಿತ್ಯವೋ ದೇವರ ನಾಮಸ್ಮರಣೆ, ನಿತ್ಯವೋ ದೇವತಾ ಸ್ತೋತ್ರ ಪಠನ, ನಿತ್ಯವೋ ದೇವತೆಗೆ ಸಂಬಂಧಪಟ್ಟಂತಹ ಭಜನೆ ಇತ್ಯಾದಿಗಳು. ಜೊತೆಯಲ್ಲಿ ವಿಶೇಷವಾಗಿ ಇವರು ಸಾಮೂಹಿಕವಾಗಿಯೂ ಸಹಿತವಾಗಿ ಮಾಡುವಂತಹ ಒಂದು ಪದ್ಧತಿಯನ್ನ ಅನುಸರಿಸುವಂತಹದ್ದಿದೆ. ಜೊತೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸುವಂತಹ ವಿಶೇಷ ಶಕ್ತಿ ಇರತಕ್ಕಂತಹದ್ದು ಈ ಉತ್ತರ ನಕ್ಷತ್ರದ 4ನೇ ಪಾದದವರಿಗೆ. ಅರ್ಥಾತ್ ಈ 4ನೇ ಪಾದ ಗುರುವಿನ ಪಾದವಾದ್ದರಿಂದ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ, ಕನಕ ಪುಷ್ಯರಾಗವನ್ನು ಧರಿಸುವುದರಿಂದ, ತೋರು ಬೆರಳಿಗೆ ಕನಕ ಪುಷ್ಯರಾಗವನ್ನು ಧರಿಸುವುದರಿಂದ ಸಾಕಷ್ಟು ಅನುಕೂಲ, ಸಾಕಷ್ಟು ನೆಮ್ಮದಿ, ಸಾಕಷ್ಟು ಜೀವನದಲ್ಲಿ ಸಂತೋಷವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ಇದು ಉತ್ತರ ನಕ್ಷತ್ರದ 4ನೇ ಪಾದದ ಫಲವಾಗಿರತಕ್ಕಂತಹದ್ದು. ಇದರಲ್ಲಿ ಹೇಳಿದಂತಹ ಫಲವನ್ನು ನೀವು ಅನುಸರಿಸಿದಲ್ಲಿ ನಿಮಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಆಯುಷ್ಕಾಲದಲ್ಲಿ ಅರ್ಥಾತ್ 80 ವರ್ಷಕ್ಕಿಂತಲೂ ಮಿಗಿಲಾಗಿ ಬದುಕುವಂತಹ ನಿಮ್ಮ ಆಯುಷ್ಯ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂತಹ ದುಗುಡ ದುಮ್ಮಾನಗಳು ಬರದೆ ಕ್ಷೇಮವಾಗಿ ಜೀವನವನ್ನು ಸಾಗಿಸುವಂತಹ ಸಾಧ್ಯತೆಯನ್ನು ಕೊಡುವಂತಹದ್ದು ಮೀನಾಂಶವುಳ್ಳಂತಹ ಉತ್ತರ ನಕ್ಷತ್ರದ 4ನೇ ಪಾದವಾಗಿರತಕ್ಕಂತಹದ್ದು. ಒಟ್ಟಾರೆ ಉತ್ತರ ನಕ್ಷತ್ರದ 4ನೇ ಪಾದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತವಾಗಿ ಸುಭಗವಾಗಿರತಕ್ಕಂತಹದ್ದು, ಒಳ್ಳೆಯದಾಗುತ್ತೆ. ಇದನ್ನು ಬಳಸಿಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ, ಪರಿಹಾರ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿಫಲ ಇರುತ್ತೆ. ಇದು ಸುವರ್ಣ ಸಂಕಲ್ಪ. ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪ. ಹಲವಾರು ಇಮೇಲ್ಗಳು ಬಂದಿದೆ, ಒಂದು ಇಮೇಲ್ ಓದ್ತೀನಿ. ಪೂಜ್ಯ ಗುರುಜಿ ಅವರಿಗೆ ನನ್ನ ವಂದನೆಗಳು, ಹಾಗೂ ಸುಜಾತಾ ಮೇಡಮ್ ರವರಿಗೂ ವಂದನೆಗಳು. ನಮಸ್ಕಾರ. ನನ್ನ ಹೆಸರು ಚಂದ್ರಿಕಾ, ನನ್ನ ಗಂಡನ ಹೆಸರು ಸುದರ್ಶನ್. ನನಗೆ ಮದುವೆಯಾಗಿ 15 ವರ್ಷಗಳಾಗಿವೆ, ಇನ್ನು ಮಕ್ಕಳಾಗಲಿಲ್ಲ. ನನ್ನ ನಕ್ಷತ್ರ ಪೂರ್ವಾಷಾಢ ಧನುರಾಶಿ, ನನ್ನ ಗಂಡನ ನಕ್ಷತ್ರ ಪುಬ್ಬ ಸಿಂಹರಾಶಿ. ತುಂಬಾ ಪೂಜೆಗಳನ್ನ ಮಾಡಿಸಿದ್ದೇವೆ, ಏನು ಫಲಕಾರಿಯಾಗಿಲ್ಲ, ದಯಮಾಡಿ ಪರಿಹಾರ ತಿಳಿಸ್ಕೊಡಿ. ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಚಂದ್ರಿಕಾ ಅವರು ಒಂದು ಇಮೇಲ್ ಕಳಿಸಿದ್ದಾರೆ. ಮದುವೆಯಾಗಿ 15 ವರ್ಷ ಆಯಿತು, ಇನ್ನೂ ಸಂತಾನ ಆಗಲಿಲ್ಲ. ಚಂದ್ರಿಕಾ ಅವರದ್ದು ಪೂರ್ವಾಷಾಢ ನಕ್ಷತ್ರ ಧನುರಾಶಿ, ಯಜಮಾನರದ್ದು ಸುದರ್ಶನ ಅಂತ ಹೆಸರು, ಉಬ್ಬ ನಕ್ಷತ್ರ ಸಿಂಹರಾಶಿ ಆಗಿರತಕ್ಕಂತಹದ್ದು. ನೋಡಿ, ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಿಂದ ಉಬ್ಬ ನಕ್ಷತ್ರ ಸಿಂಹರಾಶಿ 9ನೇ ರಾಶಿ ಆದ್ದರಿಂದ ಶುಭದಂ ನವಪಂಚಮೇ, ನವಪಂಚಮ ಹೇಳುವಂತಹ ಒಂದು ಯೋಗ ಅದು, ಅದರಿಂದ ಶುಭ ಪ್ರಾಪ್ತಿ ಅಂತ ಇದೆ. ಇಲ್ಲಿ ಸಂತಾನ ಆಗಲಿಲ್ಲ ಅಂದ್ರೆ ಶುಭ ಹೇಗಾಯ್ತು ಹೇಳುವಂತ ಒಂದು ಪ್ರಶ್ನೆ ಬರ್ತದೆ. ಆದ್ರೆ ಶುಭದ ರಾಶಿ ಆದ್ದರಿಂದ ಸಂತಾನವಾಗುವ ಲಕ್ಷಣ ಇದೆ ಹೇಳುವಂತಹದ್ದು ಗೊತ್ತಾಗುತ್ತೆ. ಆದ್ರೆ ಆಗದೇ ಇರುವುದಕ್ಕೆ ಕಾರಣ ಇರ್ತದೆ. ಒಂದೋ ಗಂಡಿನಲ್ಲಿ ದೋಷ ಅಥವಾ ಹೆಣ್ಣಿನಲ್ಲಿ ದೋಷ. ಹೆಣ್ಣಿಗೆ ಗರ್ಭಧಾರಣಾ ಶಕ್ತಿ ಇಲ್ಲದೆ ಹೋದರೂ ಸಂತಾನ ಆಗೋದಿಲ್ಲ, ಅಥವಾ ಅಣ್ಣಾಣುಗಳಿಗೆ ಬಲ ಬರದೆ ಹೋದರೂ ಸಹಿತವಾಗಿ ಆಗೋದಿಲ್ಲ. ಆದ್ದರಿಂದ ಅದೆಲ್ಲವನ್ನೂ ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಬೇಕು. ಆಗ ಅದರಲ್ಲಿ ಒಂದು ನಿರ್ಣಯ ಸಿಗ್ತದೆ, ನಿಮಗೆ ಸಂತಾನ ಆಗ್ತದೆಯಾ ಇಲ್ವಾ ಹೇಳುವಂತಹದ್ದನ್ನ ನೋಡೋಣ. ಪ್ರಶ್ನೆಯ ಮೂಲಕವಾಗಿಯೂ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಇರುವರ ಹೆಸರಿನಲ್ಲಿ ಪ್ರಶ್ನೆ ನೀಡೋಣ. ನಿಮ್ಮ ಹೆಸರು ಚಂದ್ರಿಕಾ, ನಿಮ್ಮ ಯಜಮಾನರ ಹೆಸರು ಸುದರ್ಶನ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾಬದ್ಧೋಯಮಂಜಲಿ ಪ್ರಸನ್ನ ಮನಸ ಅಸ್ತೇಮೆ ಸತ್ಯಂ ಕುರುವಂತು ಭಾರತೀ. ಚಂದ್ರಿಕಾ ಹಾಗೂ ಸುದರ್ಶನ, ದಂಪತಿಗಳ ಹೆಸರಿನಲ್ಲಿ ಪ್ರಶ್ನೆಯನ್ನು ಪ್ರತ್ಯೇಕವಾಗಿ ತೆಗೆದು ಅದನ್ನು ಒಗ್ಗೂಡಿಸಿ ಅದನ್ನು 12 12ರಂತೆ ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟಿಕೆಗಳ ಸಂಖ್ಯೆ ಎಷ್ಟಿದೆ ಹೇಳುವಂತಹದ್ದನ್ನ ನಾವು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂತಹದ್ದು. ನೋಡಿ, ಇದನ್ನು ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟಿಕೆಗಳ ಸಂಖ್ಯೆ 11. ಕುಂಭ ಲಗ್ನ ಉದಯವಾಯಿತು. ಕುಂಭ ಲಗ್ನಕ್ಕೆ ಒಂದು ಕುಂಭ ಲಗ್ನ ಬಂದಿದೆ,
ಕುಂಭಲಗ್ನ ಬಂದಾಗ ಅದಕ್ಕೆ ಸತ್ಯಾಚಾರರು ಹೇಳುವಬ್ಬ ಜ್ಯೋತಿಷಿಗಳಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು ನ ಕುಂಭ ಲಗ್ನಂ ಶುಭಮಾಹ ಸತ್ಯ, ಅಂದೇನು ಕುಂಭಲಗ್ನ ದೇವಾಯಿತು ಅಂದ್ರೆ ಶುಭ ಇಲ್ಲ ಹೇಳುವಂತಹದ್ದನ್ನು ತಿಳಿಸಿದ್ದಾರೆ. ಆದ್ರೆ ಲಗ್ನದಲ್ಲಿ ಗುರು ಬಂದಲ್ಲ, ಸಂತಾನಕಾರಕನಂತಹ ಗುರು ಲಗ್ನಕ್ಕೆ ಬಂದಿದ್ದಾನೆ. ಸಂತಾನ ಪುಷ್ಟಿ ಕೊಡತಕ್ಕಂತಹ ರವಿ ಸಪ್ತಮಾಧಿಪತಿಯಾಗಿದ್ದು ಅವನು ದ್ವಿತೀಯದಲ್ಲಿದ್ದಾನೆ ಕುಟುಂಬ ಸ್ಥಾನದಲ್ಲಿ. ಹೀಗಿರುವಾಗ ಸಂತಾನಕ್ಕೆ ಅವಕಾಶ ಇದೆ. ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ, ತಮಗೆ ಗೊತ್ತಿರುವಂತಹ ವಿಷಯ. ಅದರಲ್ಲೂ ಸಹಿತವಾಗಿ ಬೇರೆ ಬೇರೆ ವಿಧಾನದಿಂದ ಸಂತಾನವನ್ನು ಪಡೆಯುವಂತಹ ವಿಧಿವಿಧಾನಗಳು ಸಾಕಷ್ಟಿದೆ. ಆ ವಿಧಾನದಿಂದ ನೀವು ಮುಂದುವರಿದಲ್ಲಿ ಸಂತಾನ ಪ್ರಾಪ್ತಿಯಾಗುವಂತಹ ಶುಭ ಲಕ್ಷಣಗಳು ಕಂಡು ಬರ್ತದೆ. ಆದ್ದರಿಂದ ಆ ವಿಧಾನವನ್ನು ನೀವು ಅನುಸರಿಸುವುದು ಉತ್ತಮ. ಅದೇ ವಿಧಾನದಲ್ಲಿ ನಿಮಗೆ ಸಂತಾನ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಮ್ಮೆ ಆಗದಿದ್ದ ಪಕ್ಷದಲ್ಲಿ ದತ್ತಪುತ್ರ ಅಥವಾ ದತ್ತಪುತ್ರಿಯನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮಗೆ ಸಂತಾನ ಆಗಲಿಲ್ಲ, ಸಂತಾನ ಇಲ್ವಲ್ಲ ಹೇಳುವಂತಹ ಕೊರಗು ನೀಗುತ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ, ಒಳ್ಳೇದಾಗಲಿ. ಧನ್ಯವಾದಗಳು ಗುರುಗಳೇ. ಚಂದ್ರಿಕಾ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡಿಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಮತ್ತೊಂದು ಇಮೇಲ್ ನೋಡೋಣ. ನಮಸ್ತೆ ಗುರುಜಿ. ನಮಸ್ತೆ ಸುಜಾತ ಮೇಡಮ್. ನಮಸ್ತೆ. ನನ್ನ ಹೆಸರು ಶರಣಪ್ಪ ಹಳ್ಳಿ. ಹುಟ್ಟಿದ ದಿನಾಂಕ 22/6/98. ವಾರ ಸೋಮವಾರ. ಮೀನರಾಶಿ, ಸಮಯ ಗೊತ್ತಿಲ್ಲ. ಗುರುಗಳೇ, ಊರು ವನಗೇರಿ, ಕೊಪ್ಪಳ ಜಿಲ್ಲೆ, ಯಲಬುರ್ಗಾ ತಾಲೂಕು. ಸಮಸ್ಯೆ ಏನು ಎಂದರೆ, ಬೆಂಗಳೂರಿನಲ್ಲಿ ಶೂಟಿಂಗ್ ವರ್ಕ್ ಮಾಡ್ತಾ ಇದ್ದೀನಿ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ಶೂಟಿಂಗ್ ಅಲ್ಲಿದ್ದು ವರ್ಕ್ ಮಾಡೋದೋ ಇಲ್ಲ ಬೇರೆ ಕಡೆ ಬೇರೆ ಕೆಲಸ ಮಾಡೋದು ಅಥವಾ ಊರಿಗೆ ಹೋಗಿ ಕೆಲಸ ಮಾಡೋದು, ಇದ್ ಮೂರರಲ್ಲಿ ಯಾವ್ದು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಪರಿಹಾರ ತಿಳಿಸ್ಕೊಡಿ ಗುರುಗಳೇ. ಧನ್ಯವಾದಗಳು. ಈ ದಿವಸ ಬಂದಿರತಕ್ಕಂತಹ ಮತ್ತೊಂದು ಇಮೇಲ್ ಅನ್ನು ನಾವು ವೀಕ್ಷಣೆ ಮಾಡಿದಾಗ, ಯಲಬುರ್ಗಾ ತಾಲೂಕಿನವರಾದ ಶರಣಪ್ಪ ಹಳ್ಳಿಯವರು ಒಂದು ಇಮೇಲ್ ಕಳಿಸಿದ್ದಾರೆ. ಬಹಳ ವರ್ಷದಿಂದ ನಾನು ಶೂಟಿಂಗ್ ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ಇದು ನನಗೆ ಕೈ ಹಿಡಿತಾ ಇಲ್ಲ, ಹಣ ಉಳಿತಾ ಇಲ್ಲ, ನಾನು ಇದರಲ್ಲೇ ಮುಂದುವರಿಯಬೇಕಾ ಅಥವಾ ಹಳ್ಳಿಗೆ ಹೋಗಬೇಕಾ ಹೇಳುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಥವಾ ಮತ್ತೆ ಬೇರೆ ಯಾವುದಾದ್ರೂ ಉದ್ಯೋಗವನ್ನು ಮಾಡಬೇಕಾ ಹೇಳುವಂತಹ ಪ್ರಶ್ನೆ. ಅವರು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಅದರ ಪ್ರಕಾರವಾಗಿ ನೋಡುವಾಗ ಕೃತಿಕಾ ನಕ್ಷತ್ರವಾಗ್ತದೆ. ಹಾಗಂದ ಮೀನರಾಶಿ ಹೇಳುವಂತಹದ್ದನ್ನು ತಿಳಿಸಿದ್ದಾರೆ. ಆದರೆ ಅವರ ಹೆಸರಿಗೆ ಮೀನರಾಶಿ ಬರುವುದಿಲ್ಲ, ಅದು ಶ್ರವಣ ನಕ್ಷತ್ರ ಮಕರ ರಾಶಿ ಆಗ್ತದೆ. ಹೆಸರಿಗೂ ಮೀನರಾಶಿಗೂ ಅವರು ಹೇಳಿದ ಡೇಟ್ ಆಫ್ ಬರ್ತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ, ಆ ರೀತಿಯಲ್ಲಿ ಇರತಕ್ಕಂಥದ್ದು. ಹೀಗಿರುವಾಗ ಅವರ ಹೆಸರಿನಲ್ಲೇ ಒಂದು ಪ್ರಶ್ನೆ ನೀಡೋಣ, ನೋಡೋಣ ಏನು ಅವರ ಮುಂದಿನ ಭವಿಷ್ಯ ಹೇಳುವಂತಹದ್ದನ್ನ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾಬದ್ಧೋಯ ಮಂಜಲಿ ಪ್ರಸನ್ನ ಮನಸ್ಸಸ್ತೇಮೆ ಸತ್ಯಂ ಕುರುವಂತು ಭಾರತೀಂ. ಶರಣಪ್ಪನವರ ಹೆಸರಿನಲ್ಲಿ ಪ್ರಶ್ನೆಯನ್ನಿಟ್ಟಾಗ ಬಂದಿರತಕ್ಕಂತಹ ವರಾಟಿಕೆಗಳನ್ನು ನಾವು ವಿಂಗಡಣೆ ಮಾಡಿದಾಗ ಉಳಿದಿರತಕ್ಕಂತಹ ವರಾಟಿಕೆಗಳಿಗೆ ಅನುಗುಣವಾಗಿ ವಿಮರ್ಶೆ ಮಾಡುವಾಗ ನೋಡಿ, ಉಳಿದಿರತಕ್ಕಂತಹ ವರಾಟಿಕೆಗಳು 5 ವರಾಟಿಕೆಗಳು ಉಳ್ಕೊಂಡಿದೆ. ಈ 5ಕ್ಕೆ ಸಿಂಹ ಲಗ್ನವಾಯಿತು, ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ ಇವತ್ತಿನ ಪ್ರಶ್ನೆ ಪ್ರಕಾರವಾಗಿ. ನೋಡಿ, ಪ್ರಶ್ನೆ ಪ್ರಕಾರವಾಗಿ ಗುರುವಿನ ಪೂರ್ಣ ದೃಷ್ಟಿ ಇದೆ, ದೈವಾನುಕೂಲ ಚೆನ್ನಾಗಿದೆ. ಹೀಗಿರುವಾಗ ಮಾಡ್ತಾ ಇರುವಂತಹ ಉದ್ಯೋಗ ಅನುಕೂಲಕರ ಆಡುವಂತಹದ್ದು ಒಂದು ಸ್ಪಷ್ಟವಾಗಿ ಕಾಣಿಸ್ತದೆ. ಏನು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಆ ಉದ್ಯೋಗವು ಅನುಕೂಲಕರವಾಗಿದೆ, ಅದರಲ್ಲೇ ಮುಂದುವರಿಯುವುದು ಉತ್ತಮ. ಅದರಲ್ಲಿ ಹಣ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ನಿಮ್ಮ ಅಂಬೋಣ. ಅದರಲ್ಲಿ ಹಣ ಉಳಿಸುವುದು ಅಥವಾ ಖರ್ಚು ಮಾಡುವುದು ನಿಮಗೆ ಬಿಟ್ಟಿರ್ತಕ್ಕಂತಹ ವಿಷಯ. ಅದರಲ್ಲಿ ಬರತಕ್ಕಂತಹ ಉತ್ಪಾದನೆಯಿಂದ ಜೀವನಕ್ಕೆ ತೊಂದರೆ ಆಗುವುದಿಲ್ಲ. ಇನ್ನು ಎರಡನೇದಾಗಿ, ಹಳ್ಳಿಗೆ ಹೋಗೋದಾ ಅಂತ ಪ್ರಶ್ನೆಯನ್ನು ಕೇಳಿದಿರಿ. ಅದು ಉತ್ತಮವಾದಂತಹ ಮಾರ್ಗ, ಯಾಕಂದ್ರೆ ನಿಮ್ಮ ಇದು ಹೆಸರಿನ ತುದಿಯಲ್ಲೇ ಹಳ್ಳಿ ಅಂತಾನೆ ಇದೆ. ಅದರಿಂದ ಹಳ್ಳಿಗೆ ಹೋಗೋದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಿಮಗೆ ಹೊಲ ಗದ್ದೆ ಇತ್ಯಾದಿಗಳು ಇದ್ದಲ್ಲಿ, ತಂದೆ ತಾಯಿಗಳು ಇದ್ದಲ್ಲಿ ಅವರನ್ನ ಚೆನ್ನಾಗಿ ನೋಡಿಕೊಂಡು ಹಳ್ಳಿಯಲ್ಲೇ ಇರತಕ್ಕಂತಹ ಹೊಲ ಗದ್ದೆಯನ್ನು ಮಾಡಿಕೊಂಡು ಇರುವುದರಿಂದ ನಿಮಗೆ ಉತ್ತಮವಾದಂತಹ ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ಅಥವಾ ಬೇರೆ ಉದ್ಯೋಗವನ್ನು ಮಾಡೋದಿದ್ರೆ ಅನುಕೂಲವೇ ಹೇಳುವಂತಹ ಪ್ರಶ್ನೆ ಕೇಳಿದಿರಿ. ಬೇರೆ ಉದ್ಯೋಗವನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ನೋಡಿ, ಈಗ ಸಿಂಹ ಲಗ್ನ ಬಂದಿರತಕ್ಕಂತಹದ್ದು ಕರ್ಮಸ್ಥಾನವನ್ನು ನೋಡುವಾಗ ಅದು ಶುಕ್ರನ ರಾಶಿ ಆಗ್ತದೆ, ವೃಷಭ ರಾಶಿ. ಶುಕ್ರ ರಾಶಿ ಬಂದಾಗ ಶುಕ್ರನಿಗೆ ಹೇಳಿರ್ತಕ್ಕಂಥದ್ದು ಹಸು ಎಮ್ಮೆಗಳನ್ನು ಕಟ್ಟಿಕೊಳ್ಬೇಕು ಅಥವಾ ಹಾಲು ಬೆಣ್ಣೆ ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು
ಅಕ್ಕಿ ವ್ಯಾಪಾರವನ್ನು ಮಾಡಬೇಕು, ಶೃಂಗಾರ ಸಾಮಗ್ರಿಗಳನ್ನು ಮಾಡಬೇಕು, ಮಾರಾಟ ಮಾಡಬೇಕು, ಅಥವಾ ಸಿನಿಮಾ ಕ್ಷೇತ್ರ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ನೀವು ಈಗ ಮಾಡ್ತಾ ಇದ್ದದ್ದು ಅದೇ ತಾನೇ. ಅದರಿಂದ ನಿಮಗೆ ಅನುಕೂಲ ಇದೆ. ಆ ಅನುಕೂಲವನ್ನು ಸದುಪಯೋಗ ಪಡಿಸಿಕೊಂಡಲ್ಲಿ ನಿಮಗೆ ಕ್ಷೇಮವಾಗ್ತದೆ. ಸರಿಯಾದ ಕ್ರಮದಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ಶರಣಪ್ಪ ಅವರೇ, ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಈ ದಿನದ ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಈ ದಿನದ ರಾಶಿಗಳ ರಾಶಿಫಲ ಯಾವ ರೀತಿ ಇದೆ ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ಮೇಷರಾಶಿಯೇ ಉದಯ ಲಗ್ನವಾಗಿರತಕ್ಕಂತಹದ್ದು, ಕೃಷ್ಣ ಲಗ್ನ ಅಲ್ಲ, ಉದಯ ಲಗ್ನವಾಗಿರತಕ್ಕಂತಹದ್ದು. ಅರ್ಥಾತ್ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡುವಾಗ ಯಾವ ಲಗ್ನ ಇರ್ತದೆಯೋ ಅದು ನಮ್ಮ ಕಾರ್ಯಕ್ರಮಕ್ಕೆ ಉದಯ ಲಗ್ನ. ಆದ್ರಿಂದ ಉದಯ ಲಗ್ನವಾಗಿರತಕ್ಕಂತಹದ್ದು ಮೇಷ ಲಗ್ನ. ಲಗ್ನಾಧಿಪತಿಯಾದಂತಹ ಕುಜನು ಕರ್ಮರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಉನ್ನತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ಉತ್ತಮವಾದಂತಹ ಪ್ರಶಂಸೆಯು ನಿಮಗೆ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಉತ್ತಮವಾದಂತಹ ಕೆಲಸಗಾರರು ಹೇಳುವಂತಹ ಬಿರುದು ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಒಟ್ಟಾರೆ ನಿಮ್ಮ ರಾಶಿಯನ್ನು ನಾವು ನೋಡುವಾಗ ಧನಸ್ಥಾನದಲ್ಲಿ ರಾಹು ಮತ್ತು ಮಾಂದ್ಯರ ಯುತಿ ಅಷ್ಟು ಶುಭ ಅಲ್ಲ. ಅದರಿಂದ ನಿಮಗೆ ಸಾಕಷ್ಟು ನಷ್ಟವಾಗ್ತಾ ಇದೆ. ನಿಮಗೆ ಆದಾಯದ ಕೊರತೆ ಇರತಕ್ಕಂತಹದ್ದು, ಜೊತೆಯಲ್ಲಿ ದ್ರವ್ಯ ಲಾಭವೂ ಇರುವುದಿಲ್ಲ. ಅದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಮೇಷರಾಶಿಯವರಿಗೆ. ನೋಡಿ, ಪಂಚಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ರವಿ 12ನೇ ಮನೆಯಲ್ಲಿ ನಿಂತುಕೊಂಡಿದ್ದಾನೆ ಸುಖಾಧಿಪತಿಯ ಒಟ್ಟಿಗೆ. ಸುಖವಿಹೀನರಾಗ್ತೀರಿ, ಸುಖ ಇಲ್ಲ ಇಂದಿನ ದಿವಸ, ಕಷ್ಟವೇ ನಿಮ್ಮ ಜೀವನವಾಗಿರತಕ್ಕಂತಹದ್ದು ಇವತ್ತಿನ ದಿವಸ. ಅರ್ಥಾತ್ ಇವತ್ತಿನ ಪ್ರಾತಃ ಕಾಲದಿಂದ ನಾಳೆಯ ಪ್ರಾತಃ ಕಾಲದವರೆಗೂ ಸಹಿತವಾಗಿ 24 ಗಂಟೆಗಳ ಕಾಲದವರೆಗೂ ಸಹಿತವಾಗಿ ಕಷ್ಟವನ್ನು ಅನುಭವಿಸಬೇಕಾಗಿರತಕ್ಕಂತಹದ್ದಿದೆ ಮೇಷರಾಶಿಯವರು. ಇಲ್ಲಿ ಕುಜನೊಬ್ಬನೇ ಉಚ್ಚನಾಗಿದ್ದಾನೆ ನಿಮ್ಮ ರಾಶಿಯಾಧಿಪತಿ. ಆದ್ದರಿಂದ ನೀವು ವ್ಯವಹಾರಸ್ಥರಾಗಿದ್ದಲ್ಲಿ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಜಯವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆಯೇ ವಿನಃ ಬಾಕಿ ಉಳಿದಂತಹ ವ್ಯವಹಾರದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಿ. ಈ ತೊಂದರೆಯ ಪರಿಹಾರಕ್ಕೆ ಏನು ಮಾಡಿಕೊಳ್ಬೇಕು? ಸಾಧ್ಯವಾದರೆ ಕೆಂಪು ಬತ್ತಿ ಉಳ್ಳಂತಹ ತುಪ್ಪದ ದೀಪವನ್ನು ನಿಮ್ಮ ಮನೆಯ ದೇವರಿಗೆ ಹಚ್ಚಿಡುವುದರಿಂದ. ಕೆಂಪು ಬತ್ತಿ ಇರ್ತದೆಯಾ ತುಪ್ಪದ ದೀಪದಲ್ಲಿ? ನೋಡಿ, ತುಪ್ಪಕ್ಕೆ ಒಂದು ಬತ್ತಿಯನ್ನು ಹಾಕ್ತೀರಿ, ಆ ಬತ್ತಿ ಕೆಂಪು ಬತ್ತಿ ಆಗಿರಬೇಕು. ಕೆಂಪು ಬಣ್ಣದ ವಸ್ತ್ರದಿಂದ ಮಾಡಿದರೂ ಆಗ್ತದೆ, ಅಥವಾ ಹತ್ತಿಗೆ ಸ್ವಲ್ಪ ಕುಂಕುಮ ಮಿಶ್ರ ಮಾಡಿದ್ರೂ ಆಗ್ತದೆ. ಕೆಂಪು ಬಣ್ಣದ ಬತ್ತಿಯಿಂದ ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಇವತ್ತಿನ ದಿವಸ ನಿಮಗೆ ಅನುಕೂಲ ಉಂಟಾಗ್ತದೆ. ಅರ್ಥಾತ್ ನಿಮಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ನರ ದೌರ್ಬಲ್ಯ ಬಹಳ ದಿವಸದಿಂದ ಕಾಡ್ತಾ ಇದೆ ನಿಮಗೆ. ಕೈ ಕಾಲುಗಳು ಹಿಡ್ಕೊಳ್ತದೆ, ಸರಿಯಾಗಿ ಓಡಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ತಿರುಗಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೆರಳುಗಳನ್ನು ಸರಿಯಾಗಿ ಮಡಚ್ಲಿಕ್ಕೆ ಆಗ್ತಾ ಇಲ್ಲ, ಊಟ ಮಾಡುವಾಗ ತುತ್ತನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಊಟ ಮಾಡುವಾಗ ಕೈಯಿಂದ ಅನ್ನವೇ ಜಾರಿ ಹೋಗುವ ಸಾಧ್ಯತೆ ಇರತಕ್ಕಂತಹದ್ದು ಅನ್ನ ರಾಶಿಯಲ್ಲಿರತಕ್ಕಂತಹ ರಾಹುವಿನಿಂದ. ಅನ್ನ ರಾಶಿಯಲ್ಲವೇ ವೃಷಭ ರಾಶಿ, ಶುಕ್ರಾಧಿಪತಿ, ಶುಕ್ರನಿಂದಲೇ ಅನ್ನ ಚಿಂತನೆ. ಆದ್ದರಿಂದ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ಮಾಂದಿ ಅದೇ ರಾಶಿಯಲ್ಲಿರುವುದರಿಂದ, ವೃಷಭ ರಾಶಿಯಲ್ಲೇ ಇರುವುದರಿಂದ ಮಾಂದಿ ದೋಷದಿಂದ ಅರ್ಥಾತ್ ಪಿತೃದೋಷದಿಂದಲೂ ಸಹಿತವಾಗಿ ನಮಗೆ ಹಲವು ರೀತಿಯ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಒಂದು ರೋಗಬಾಧೆಯ ಮೂಲಕವಾಗಿ, ಅಥವಾ ಒಂದು ಜಾಡ್ಯದ ಮೂಲಕವಾಗಿ, ಅಥವಾ ನಿಮಗೆ ಆನುವಂಶೀಯವಾಗಿ ಹಲವು ರೀತಿಯಾದಂತಹ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂತಹದ್ದು ನಾಗದೇವರನ್ನ, ಸುಬ್ರಹ್ಮಣ್ಯ ಪ್ರಾರ್ಥನೆ ಅಥವಾ ನಾಗದೇವರ ಪ್ರಾರ್ಥನೆಯಿಂದ ನಿಮಗೆ ಇವತ್ತಿನ ದಿವಸ ಕ್ಷೇಮವಾಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ನಾಗದೇವರು ಸುಪ್ರೀತಿಯಾಗಲಿಕ್ಕೆ 9 ತುಪ್ಪದ ದೀಪವನ್ನು ನೀವು ಇವತ್ತಿನ ದಿವಸ ಹಚ್ಚುವುದರಿಂದ ಆ 9 ನಾಗಗಳು ಸಂತೃಪ್ತಿಯಾಗ್ತದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಷಭ ರಾಶಿಯವರು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಅಷ್ಟಮ ಶನಿ ಇನ್ನೂ ಬಿಟ್ಟಿಲ್ಲ. ಕಾಡುವವರ ಸಂಖ್ಯೆ ಜಾಸ್ತಿ ಇದೆ, ವಿರೋಧಿಗಳ ಸಂಖ್ಯೆ ಜಾಸ್ತಿ ಇದೆ, ಜೊತೆಯಲ್ಲಿ ನಷ್ಟವೂ ಜಾಸ್ತಿಯಾಗಿ ಆಗ್ತಾ ಇದೆ. ಎಷ್ಟು ಸಾಲ ತಂದರೂ ಸಹಿತವಾಗಿ ಅದು ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ನಾಳೆಗೆ ಮತ್ತೆ ಸಾಲ ಮಾಡೋದಾಗುತ್ತದೆ. ಇಂದಿನ ಸಾಲ ಬೇರೆ, ನಾಳೆಯ ಸಾಲ ಬೇರೆ,
ನಾಡಿದ್ದು ಸಾಲ ಬೇರೆ. ಒಟ್ಟಾರೆ ನೀವು ಸಾಲಗಾರರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಮಿಥುನ ರಾಶಿಯವರು. ನೋಡಿ, ಎಂಟನೇ ಮನೆಗೆ ಕುಜ ಬಂದಿದ್ದಾನೆ ಹುಚ್ಚರಾಗಿ. ಹಾಗಿದ್ದಾಗ ಅವನೂ ಸಹಿತವಾಗಿ ನಿಮಗೆ ತೊಂದರೆ ಕೊಡುವ ಸಾಧ್ಯತೆ ಇರತಕ್ಕಂತಹದ್ದು ಅಷ್ಟಮ ಅಂಗಾರಕ ದೋಷ ಅಂಗ. ಅದರಿಂದ ನಿಮಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆದರೆ ಶುಕ್ರ ಇರುವುದರಿಂದ ವೈದ್ಯಕೀಯ ಚಿಕಿತ್ಸೆಯ ಮೂಲಕವಾಗಿ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ನೀವು ಮಾಡಬೇಕಾಗಿರತಕ್ಕಂತಹದ್ದು ಶನಿ ದೋಷ ಪರಿಹಾರಕ್ಕಾಗಿ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಎಷ್ಟು ದೀಪ ಇಡಬೇಕು? ಅಷ್ಟಮ ಶನಿಯಲ್ವೇ, ಶನಿಯ ಸಂಖ್ಯೆಯೂ ಎಂಟೇ ಆಗಿದೆ. ಶನಿಯು ಸುಪ್ರೀತನಾಗ್ತಾನೆ, ನಿಮ್ಮ ಕಷ್ಟವನ್ನು ದೂರ ಮಾಡ್ತಾನೆ, ನಿಮ್ಮ ದುಃಖವನ್ನು ದೂರ ಮಾಡ್ತಾನೆ, ನಿಮ್ಮ ಆಪತ್ತನ್ನು ದೂರ ಮಾಡ್ತಾನೆ, ನಿಮಗೆ ಬಂದಿರತಕ್ಕಂತಹ ತೊಂದರೆಯನ್ನು ದೂರ ಮಾಡ್ತಾನೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ನೋಡಿ, ಕರ್ಕಾಟಕ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಬಾಧಾಸ್ಥಾನದಲ್ಲಿ ರಾಹು ಮತ್ತು ಮಾಂದ್ಯರಿದ್ದಾರೆ. ಲಾಭಸ್ಥಾನದಲ್ಲಿ ರಾಹು ಮಾಂದ್ಯರಿದ್ರೆ ಲಾಭವೆಲ್ಲಿಂದ ಬರಬೇಕು ಹೇಳಿ? ನಿಮ್ಮ ವ್ಯಾಪಾರ ಸ್ಥಾನ ಚೆನ್ನಾಗಿದೆ, ಒಳ್ಳೆಯ ವ್ಯಾಪಾರವನ್ನು ಮಾಡ್ತೀರಿ. ಆದರೆ ವ್ಯಾಪಾರದ ಕೊನೆಯ ಲಾಭವನ್ನು ನೋಡುವಾಗ ಅದು ಅಲ್ಲಿಂದಲ್ಲಿಗೆ ಆಗುವ ಸಾಧ್ಯತೆ ಇರತಕ್ಕಂತಹದ್ದು. ಅರ್ಥಾತ್ ನಿಮ್ಮ ಶ್ರಮ ವ್ಯರ್ಥವಾಗುವ ಸಂದರ್ಭ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ಲಾಭಾಂಶವನ್ನು ಕಾಣಲಿಕ್ಕೆ ಆಗೋದಿಲ್ಲ. ಕಷ್ಟ ಪಡುವಂತಹ ಯೋಗ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ. ಕಾರಣ, ಚಂದ್ರನು ಒಂಬತ್ತನೇ ಮನೆಯಲ್ಲಿ ನಿಂತುಕೊಂಡಿದ್ದಾರೆ, ಆದರೆ ರವಿಯ ಒಟ್ಟಿಗಿದ್ದಾನೆ. ಜೊತೆಯಲ್ಲಿ ಬುಧನ ಒಟ್ಟಿಗೆ, ವ್ಯಯಾಧಿಪತಿಯ ಒಟ್ಟಿಗೆ ಇರುವುದರಿಂದ ವ್ಯಯವೇ ಜಾಸ್ತಿ ಆಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಈ ಎಲ್ಲ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರತಕ್ಕಂತಹದ್ದು ಬುಧನ ಆರಾಧನೆಯನ್ನು ಮಾಡುವುದರಿಂದ. ಬುಧನಿಗೆ ಏನು ಮಾಡ್ತೀರಪ್ಪ? ಬುಧನ ಆರಾಧನೆ, ಬುಧಂ ನಾರಾಯಣ ವಿದ್ಯಾ ಅಂತ ಹೇಳುವ ಪ್ರಕಾರ ನಾರಾಯಣ ಸೇವೆಯನ್ನು ಮಾಡುವುದರಿಂದ ನಿಮಗೆ ಇರತಕ್ಕಂತಹ ದೋಷ ನಿವಾರಣೆ, ಕಷ್ಟ ನಿವಾರಣೆ, ದುಃಖವೂ ನಿವಾರಣೆ ಆಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ನೋಡಿ, ನಾರಾಯಣ ಪ್ರೀತಿಗಾಗಿ ನೀವು ಇವತ್ತು ದಿವಸ ಮಾಡಬೇಕಾಗಿರತಕ್ಕಂತಹದ್ದು ಸಾಧ್ಯವಾದರೆ 12 ತುಪ್ಪದ ದೀಪವನ್ನು ನಾರಾಯಣ ದೇವರಿಗೆ ಇಡಬೇಕು. 12 ಯಾಕೆ? ನಾರಾಯಣ ದೇವರಿಗೆ ದ್ವಾದಶ ನಾಮ ಅಂದ್ರೆ ತುಂಬಾ ಪ್ರೀತಿ. ಯಾವುದದು? ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ದಾಮೋ ಪದ್ಮನಾಭ ದಾಮೋದರೇಭ್ಯೋ ನಮಃ. ಈ 12 ನಾಮಾವಳಿಗಳು ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಆದ್ದರಿಂದ 12 ತುಪ್ಪದ ದೀಪವನ್ನು ಇವತ್ತಿನ ದಿವಸ ಇಟ್ಟರೆ ನಾರಾಯಣ ದೇವರಿಗೆ, ಆಗ ನಿಮ್ಮ ಸಂಕಷ್ಟಗಳೆಲ್ಲ ದೂರವಾಗ್ತದೆ. ಸುಖಪ್ರಾಪ್ತಿ 12 ದೀಪದಿಂದ, ಸುಖವಾಗಲಿ. ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಾಧಿಪತಿಯಾದಂತಹ ರವಿ ಅಷ್ಟಮದಲ್ಲಿದ್ದಾನೆ, ದುಃಖ ಸ್ಥಾನದಲ್ಲಿ, ಆಯುಷ್ಯ ಸ್ಥಾನದಲ್ಲಿದ್ದಾನೆ. ಆಯುಷ್ಯಕ್ಕೆ ತೊಂದರೆಯೋ ಹೇಳುವಂತಹದ್ದು ಕಾಣಿಸ್ತದೆ. ಹೇಗೆ? ಆಯುಷ್ಯಕಾರಕ ಶನಿ, ಆಯುಷ್ಯ ಸ್ಥಾನ 8ನೇ ಮನೆ. ಶನಿಗೆ 8 ಅಂದ್ರೆ ತುಂಬಾ ಪ್ರೀತಿದಾಯಕವಾಗಿರತಕ್ಕಂಥದ್ದು. ಅಲ್ಲಿಗೆ ಶನಿಯ ದೃಷ್ಟಿ ಇದೆ ನೋಡಿ, ಮಕರ ರಾಶಿಯಲ್ಲಿರುವಂತಹ ಶನಿಯ ದೃಷ್ಟಿ 3ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ 8ನೇ ಮನೆಯನ್ನ. ಹೀಗಿರುವಾಗ ಯಾವುದಾದ್ರೂ ತೊಂದರೆಯಿಂದ ನಿಮ್ಮ ಆಯುಷ್ಯಕ್ಕೆ ಮಾರಕವಾಗುವ ಸಾಧ್ಯತೆ ಇರತಕ್ಕಂಥದ್ದು, ಪರಿಹಾರ ಮಾಡಿಕೊಳ್ಳಬೇಕು. ಅಂತಹ ದೋಷಗಳು ಕಂಡಾಗ ಪರಿಹಾರ ಅವಶ್ಯವಾಗಿ ಮಾಡಲೇಬೇಕಾಗಿರತಕ್ಕಂಥದ್ದು. ಏನು ಪರಿಹಾರ ಮಾಡ್ಕೋತೀರಿ? ಇವತ್ತಿನ ದಿವಸ ಕಪ್ಪು ಬಣ್ಣದ ಚಪ್ಪಲಿಯನ್ನು ಹಾಕಬೇಡಿ, ಪಾದರಕ್ಷೆಯನ್ನು ಹಾಕಬೇಡಿ, ಮೊದಲನೆಯದು. ಎರಡನೇದಾಗಿ ಸಾಧ್ಯವಾದಷ್ಟು ಎಳ್ಳು ದಾನವನ್ನು ಮಾಡಿ. ಮೂರನೇದಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ಇವತ್ತಿನ ದಿವಸ ಧರಿಸಬೇಡಿ, ಶರೀರಕ್ಕೆ ಹೊದೆಯಬೇಡಿ. ನಾಲ್ಕನೇದು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ವಿಶೇಷವಾಗಿ, ನಾಲ್ಕನೇದು ಏನು? ನಾಲ್ಕನೇದು ಕಾಗೆ, ಕಪ್ಪು ಬಣ್ಣದ ಕಾಗೆಗಳಿಗೆ, ಬಿಳೆ ಬಣ್ಣದ ಸಿಗುವುದಿಲ್ಲ, ಆದರೆ ಕಪ್ಪು ಬಣ್ಣದ ಕಾಗೆಗಳಿಗೆ ನೀವು ದವಸ ಧಾನ್ಯಾದಿಗಳನ್ನು ಹಾಕುವುದರಿಂದ ಆ ಕಾಗೆಗಳು ಸುಪ್ರೀತಿಯಾಗ್ತದೆ. ಕಾಕವಾಹನನಾಗಿರ್ತಕ್ಕಂತಹ ಶನೇಶ್ವರನು ಸುಪ್ರೀತನಾಗ್ತಾನೆ, ಅದರಿಂದ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ಮಾಡಿಕೊಳ್ಳಿ, ಅನುಕೂಲ ಉಂಟಾಗ್ತದೆ ಇವತ್ತಿನ ದಿವಸ ಶನಿ ಪ್ರೀತಿಯನ್ನ, ಅದರಿಂದ ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರೋದಿಲ್ಲ. ನೋಡಿ, ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯ ರಾಶಿಯಲ್ಲಿ ರಾಹು ಮತ್ತು ಮಾಂದ್ಯರು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ನಿಮ್ಮ ರಾಶಿಯನ್ನ. ಇಲ್ಲಿ ಭಾಗ್ಯ ರಾಶಿ ಯಾವುದಾಗಿದ್ರೆ ಪಿತೃವಿನ ರಾಶಿ ಆಗಿರತಕ್ಕಂಥದ್ದು, ತಂದೆಯನ್ನು ತಿಳಿಯುವ ರಾಶಿ, ನಿಮ್ಮ ಜೀವನದ ಭಾಗ್ಯವನ್ನು ತಿಳಿಯುವ ರಾಶಿ ಆಗಿರತಕ್ಕಂಥದ್ದು. ಆ ರಾಶಿಯಲ್ಲಿ ರಾಹು ಮಾಂದ್ಯರಿದ್ದಾರೆ ಅಂದ್ರೆ ಜೀವನಕ್ಕೆ ಭಾಗ್ಯ ಎಲ್ಲಿಂದ ಬಂತು ಹೇಳಿ? ಜೀವನ ಭಾಗ್ಯ ಇಲ್ಲ. ಆ ರಾಹು ಮಾಂದ್ಯರ ದೋಷದಿಂದ, ಒಗ್ಗೂಡಿಕೆಯಿಂದ ನಿಮಗೆ ಕಂಟಕಾದಿಗಳು ಜಾಸ್ತಿ ಆಗುವ ಸಂದರ್ಭ ಇರತಕ್ಕಂಥದ್ದು.
ಇಂದಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯವರೆಲ್ಲರೂ ಸೇರಿ ಮನೆಯಲ್ಲೇ ದೇವರ ಭಜನೆ, ಮನೆಯಲ್ಲೇ ದೇವತಾ ಸ್ತುತಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅಥವಾ ಸಮೀಪದಲ್ಲಿ ಅಕ್ಕಪಕ್ಕದಲ್ಲೆಲ್ಲರೂ ದೇವಸ್ಥಾನ ಇದ್ದಲ್ಲಿ ಹೋಗಿ ಬನ್ನಿ. ದೂರ ಪ್ರಯಾಣ ಮಾಡಬೇಡಿ. ಒಂದೇ ವಾಹನದಲ್ಲಿ ಮನೆಯವರೆಲ್ಲರೂ ಕೂತ್ಕೊಂಡು ಹೋಗೋದ್ರಿಂದ ತೊಂದರೆಯಾಗುವ ಲಕ್ಷಣಗಳು ಕಂಡುಬರುತ್ತದೆ. ಆದ್ದರಿಂದ ದೂರ ಪ್ರಯಾಣವನ್ನು ಮಾಡಬೇಡಿ. ಒಮ್ಮೆ ಹಮ್ಮಿಕೊಂಡಿದ್ದಲ್ಲಿ ನಿಲ್ಲಿಸಿಬಿಡಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಕನ್ಯಾ ರಾಶಿಯವರಿಗೆ ದೋಷ ಪರಿಹಾರಕ್ಕೆ ನೀವು ಇವತ್ತು ದಿವಸ ಏನು ಮಾಡಬೇಕು? ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧನು ಮೀನರಾಶಿಯಲ್ಲಿದ್ದಾನೆ, ಅರ್ಥಾತ್ ಹನ್ನೆರಡನೇ ಮನೆಯಲ್ಲಿದ್ದಾನೆ. ನೀವು ಸಹಿತವಾಗಿ ನಾರಾಯಣ ದೇವರಿಗೆ 12 ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಿಮಗಿರತಕ್ಕಂತಹ ದೋಷ ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನುಳಿದ ರಾಶಿಗಳ ರಾಶಿಫಲವನ್ನ ತಿಳ್ಕೊಳ್ಳೋಣ. ಇದು ಸುವರ್ಣ ಸಂಕಲ್ಪ, ಈಗ ಒಂದು ವಿರಾಮ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಸುಖಸ್ಥಾನದಲ್ಲಿದ್ದಾನೆ. 4ನೇ ಮನೆಯಲ್ಲಿ ಸುಖ ನೆಮ್ಮದಿ ಇವತ್ತು ದಿವಸ ಲಭಿಸುವ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ವಾಹನ ಖರೀದಿ ಯೋಗ, ಕೆಲವರಿಗೆ ಇದ್ದ ವಾಹನವನ್ನು ಮಾರಾಟ ಮಾಡುವಂತಹ ಯೋಗ ಇವತ್ತು ದಿವಸ ಇರತಕ್ಕಂತಹದ್ದು. ಹೊಸ ವಾಹನವನ್ನು ಖರೀದಿಸಬೇಕು ಅನ್ನುವಂತಹ ಉದ್ದೇಶದಿಂದ ಹಳೆಯ ವಾಹನವನ್ನು ವಿಕ್ರಯ ಮಾಡುವಂತಹ ಯೋಗ ಇರತಕ್ಕಂತಹದ್ದು. ಅದನ್ನು ವಿಕ್ರಯ ಮಾಡಿ ಒಳ್ಳೆಯ ವಾಹನವನ್ನು ಕ್ರಯಕ್ಕೆ ತೆಗೆದುಕೊಳ್ಳೋಣ ಅನ್ನುವಂತಹ ಭಾವನೆಯು ಇರತಕ್ಕಂತಹದ್ದೇ ತುಲಾ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಕರ್ಮರಾಶಿಯಾಧಿಪತಿಯಾದಂತಹ ಚಂದ್ರನು 6ನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿರುವುದರಿಂದ ಶತ್ರುಗಳ ಕಾಟದಿಂದ ನಲುಗಿ ಹೋಗಿದ್ದೀರಿ, ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ಕೋರ್ಟ್ ಕಚೇರಿ ವ್ಯವಹಾರ ಗಂಟು ಬೀಳುವ ಸಾಧ್ಯತೆ ಇರತಕ್ಕಂತಹದ್ದಿದೆ ತುಲಾ ರಾಶಿಯವರಿಗೆ. ಆದ್ದರಿಂದ ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡುವುದರಿಂದ ಅಥವಾ ಯೋಗ ನರಸಿಂಹನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ತುಲಾ ರಾಶಿಯವರಿಗೆ ಕ್ಷೇಮವಾಗ್ತದೆ. ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ನೋಡಿ, ವೃಶ್ಚಿಕ ರಾಶಿಯವರ ಫಲ. ಇವತ್ತು ದಿವಸ ಕೇತು ನಿಮ್ಮ ರಾಶಿಯಲ್ಲಿ ನಿನ್ನೆನೂ ಇದ್ದ, ಮೊನ್ನೆಯೂ ಇದ್ದ, ಇಂದೂ ಇದ್ದಾನೆ, ನಾಳೆಯೂ ಸಹಿತವಾಗಿರ್ತಾನೆ. ಕೇತು ಏನನ್ನು ಕೊಡ್ತಾನಪ್ಪ, ಅವನು ಮೋಕ್ಷಕಾರಕ. ಆದರೂ ಸಹಿತವಾಗಿ ಅವನಿಂದ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು ಈ ಮಂತ್ರ ಮಾಟಾದಿಗಳು, ಶತ್ರುಗಳಿಂದ ಮಾಡುವಂತಹ ಕೃತ್ಯ ದೋಷಗಳು ಇತ್ಯಾದಿಗಳನ್ನು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಕೇತು ನಿಮ್ಮ ರಾಶಿಯಲ್ಲಿದ್ದಾನೆ ಅಂದ್ರೆ ದೇಹಕ್ಕೆ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಂತ್ರ ಮಾಟಾದಿಗಳ ದೋಷದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಆಯುಷ್ಯ ಹೋಮವನ್ನು ಮಾಡಿಕೊಳ್ಳಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಭಾಗ್ಯ ಸೂಕ್ತವನ್ನು ಪಠನ ಮಾಡಿ ಸಾಯಂಕಾಲದಲ್ಲಿ ಆಯುಷ್ಯ ಹೋಮವನ್ನು ಅಥವಾ ಆಯುಷ್ಯ ಸೂಕ್ತವನ್ನು ಪಠನ ಮಾಡುವುದರಿಂದ ನಿಮಗೆ ಆಯುಷ್ಯ ವೃದ್ಧಿಯಾಗ್ತದೆ, ಭಾಗ್ಯ ವೃದ್ಧಿಯಾಗ್ತದೆ. ಮಾಡಿಕೊಳ್ಳಿ, ವೃಶ್ಚಿಕ ರಾಶಿಯವರು, ಅನುಕೂಲವಾಗ್ತದೆ. ನೋಡಿ, ಧನು ರಾಶಿಯವರ ಫಲವನ್ನು ನೋಡುವಾಗ ಸುಖಸ್ಥಾನದಲ್ಲಿರವಿ, ಸುಖವೃದ್ಧಿ, ಭಾಗ್ಯಾಧಿಪತಿ ಅಲ್ವೇ, ಸುಖವೃದ್ಧಿಯನ್ನು ಕೊಡ್ತಾನೆ. 4ನೇ ಮನೆಯಲ್ಲಿ ಬುಧ ನಿಂತುಕೊಂಡಿದ್ದಾನೆ, ನೀಚನಾಗಿದ್ದಾನೆ, ಅರ್ಥಾತ್ ಅವನು ಕೊಡುವಂತಹ ಫಲದಲ್ಲಿ ನೀಚತ್ವ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅವನು ವಿದ್ಯೆಯನ್ನು ಕೊಡುವವನು, ಇವತ್ತು ದಿವಸ ರಜೆ ಹಾಕಿಬಿಟ್ಟಿದ್ದಾನೆ. ವಿದ್ಯೆಗೆ ಆತಂಕ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಬುಧನಿಂದ. ನೋಡಿ, ಚಂದ್ರನು ಸಹಿತವಾಗಿ 4ನೇ ಮನೆಯಲ್ಲಿರುವುದರಿಂದ ಸುಖಸ್ಥಾನದಲ್ಲಿ ಸುಖ ಸಮೃದ್ಧಿ ನೆಲೆಸುವ ಸಾಧ್ಯತೆ ಇರತಕ್ಕಂತಹದ್ದು ತಾಯಿಯಿಂದ ಅನುಕೂಲ. ಕಾರಣ, ಮಾತೃಕಾರಕರಾದಂತಹ ಚಂದ್ರನು ಚತುರ್ಥದಲ್ಲಿರುವುದರಿಂದ ತಾಯಿಯಿಂದ ಅನುಕೂಲವಾಗ್ತದೆ ಇವತ್ತು ದಿವಸ. ಧನು ರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಗುರು ಮಂತ್ರವನ್ನೇ ಪಠನ ಮಾಡಬೇಕು, ಗುರುವಿನ ಆರಾಧನೆಯನ್ನು ಪಠನ ಮಾಡಿಕೊಳ್ಬೇಕು, ಅದರಿಂದ ಅನುಕೂಲ ಉಂಟಾಗ್ತದೆ. ಧನು ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಅಥವಾ ಯೋಗ ನರಸಿಂಹನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ನೀವು ಸಹಿತವಾಗಿ 12 ತುಪ್ಪದ ದೀಪವನ್ನು ಇವತ್ತು ದಿವಸ ನರಸಿಂಹ ದೇವರಿಗೆ ಇಡುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಮಧ್ಯಮ ಸಾಡೆ ಸಾತಿನ ತೊಂದರೆ ಇನ್ನೂ ಮುಗಿದಿಲ್ಲ, ಆಗಾಗ ಶನಿ ಪೀಡೆಯಿಂದ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ದುಃಖ ಅಂತೂ ಇದ್ದೇ ಇದೆ, ಜೊತೆಯಲ್ಲಿ ನಷ್ಟ ಆಗ್ತಾನೇ ಇದೆ.
ಇದಕ್ಕೆ ಪರಿಹಾರ ರೂಪವಾಗಿ ಸಾಕಷ್ಟು ತಿರಹೋಮವನ್ನು ಮಾಡಿದ್ರೆ, ದಾನಮಾನಾದಿಗಳನ್ನೆಲ್ಲ ಮಾಡಿಕೊಂಡ್ರೆ ಆದರೂ ಸಹಿತವಾಗಿ ಶನಿ ಬಿಡಬೇಕಲ್ವಾ? ಕರ್ಮ ಪ್ರದಾತ ಅವನು, ಕರ್ಮವನ್ನ ನಿರ್ಣಯ ಮಾಡತಕ್ಕಂಥವನಾದ್ದರಿಂದ ನಿಮ್ಮ ಕರ್ಮ ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡ್ತಾನೆ, ನೀವು ಮಾಡುವ ಕರ್ಮ ಯಾವುದು ಹೇಳುವಂತಹದ್ದನ್ನು ನೋಡ್ತಾನೆ. ನೀವು ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಫಲವನ್ನು ಕೊಡ್ತಾನೆ, ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ದಾರಿಯಲ್ಲಿ ಹೋದರೆ ಆಗ ನಿಮಗೆ ಕೆಡುಕುಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಕರ್ಮಪ್ರದಾತನಿಂದ. ಆದ್ದರಿಂದ ತುಂಬಾ ಜಾಗ್ರತೆ ಇರಿ. ಶನಿ ನಿಮ್ಮ ಮನೆಯಲ್ಲಿ, ನಿಮ್ಮ ದೇಹದ ಮಧ್ಯಭಾಗದಲ್ಲಿ, ಆದ್ದರಿಂದ ತುಂಬಾ ಜಾಗ್ರತೆ ಇರಿ ಮಕರ ರಾಶಿಯವರು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಪ್ರೀತಿಗಾಗಿ ಇವತ್ತಿನ ದಿವಸ 8 ಎಳ್ಳೆಣ್ಣೆಯ ಬತ್ತಿಯನ್ನು ಹಚ್ಚುವುದರಿಂದ ಶನಿದೇವನು ತುಷ್ಟನಾಗ್ತಾನೆ, ನಿಮಗೆ ಕಷ್ಟ ಕೊಡುವುದನ್ನು ಕಡಿಮೆ ಮಾಡ್ತಾನೆ. ಕೊಡೋದಿಲ್ಲ ಅಂತಿಲ್ಲ, ಕಡಿಮೆ ಮಾಡ್ತಾರೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮಕರ ರಾಶಿಯವರು. ನೋಡಿ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಧನಾಧಿಪತಿ, ಒಳ್ಳೆಯ ಧನ ಲಾಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಹಣದಿಂದನೇ ಹಣ ಮಾಡುವಂತಹ ಜನ ಅಲ್ವಾ? ಬಡ್ಡಿ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತೀರಿ, ಹಣದಿಂದ ಹಣವನ್ನೇ ಮಾಡ್ತೀರಿ, ಹಣದಿಂದ ಹಣವನ್ನೇ ತೆಗಿತೀರಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗಿದೆ, ಈಗಲೂ ಸಹಿತವಾಗಿ ನಿಮಗೆ ಅನುಕೂಲವಾಗುವ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ, ನಿಮ್ಮ ರಾಶಿಯಲ್ಲಿ ಮತ್ತೆ ಯಾವುದೇ ಗ್ರಹ ಇಲ್ಲ, ಗುರು ಒಬ್ಬನೇ ಇದ್ದಾನೆ ಇವತ್ತಿನ ದಿವಸ. ನೋಡಿ ಲಾಭಾಧಿಪತಿ ಅವನು, ಒಳ್ಳೆಯ ಲಾಭ ಬಂದಿರತಕ್ಕಂಥದ್ದಿದೆ. ಅದೇ ಲಾಭದಿಂದ ಮನೆಯನ್ನು ಕಟ್ತೀರಿ, ಮನೆ ಮೇಲೆ ಮನೆಯನ್ನು ಕಟ್ಟುವ ಸಾಧ್ಯತೆ ಇರತಕ್ಕಂಥದ್ದಿದೆ ನಿಮ್ಮ ರಾಶಿಯ ಪ್ರಕಾರವಾಗಿ ಇವತ್ತಿನ ದಿವಸ. ಅಥವಾ ನೀವು ಅದೇ ಉದ್ದೇಶ ಇದ್ದಲ್ಲಿ ಹಿಂದೇ ಸಂಕಲ್ಪ ಮಾಡಬೇಕು, ಮನೆ ಕಟ್ಟಬೇಕು ಅನ್ನುವಂಥದ್ದು. ನಾಳೆ ದಿವಸ ಮತ್ತೊಂದು ಗ್ರಹ ಬಂದು ಕೂತ್ಕೊಂಡ್ಬಿಡ್ತದೆ. ಸಾಧ್ಯವಾದರೆ ಮನೆ ಕಟ್ಟುವ ಯೋಚನೆ ಅಥವಾ ಮನೆ ಕಟ್ಟಲಿಕ್ಕಾಗಿ ಯೋಜನೆ ಹಾಕ್ಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗ್ತದೆ ಕುಂಭರಾಶಿಯವರಿಗೆ. ದೋಷ ಪರಿಹಾರಕ್ಕೆ ಏನು ಮಾಡಬೇಕು ನೋಡಿ, ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಶನಿ ಇರುವುದರಿಂದ 12 ಎಳ್ಳೆಣ್ಣೆಯ ದೀಪವನ್ನು ಶನಿದೇವರಿಗೆ ಹಚ್ಚುವುದರಿಂದ ಶನಿದೇವನು ಸಂತುಷ್ಟರಾಗ್ತಾನೆ, ಕಷ್ಟವನ್ನ ಪರಿಹಾರ ಮಾಡ್ತಾನೆ, ನಿಮಗೆ ಸುಗಮವಾದಂತಹ ದಾರಿಯನ್ನು ಬಿಟ್ಟುಕೊಡ್ತಾನೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಮೀನರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ, ಒಳ್ಳೆಯ ಫಲ ಅಲ್ವೇ? ಶತ್ರುಗಳು ಸಹಿತವಾಗಿ ಹೆದರಿ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶಿವಸ್ವರೂಪವಾದಂತಹ ನಿಮ್ಮ ಮನಸ್ಥಿತಿಯನ್ನು ನೋಡುವಾಗ ಅವರಿಗೂ ಸಹಿತವಾಗಿ ಭಯ ಹುಟ್ಟುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ, ಸಪ್ತಮಾಧಿಪತಿ, ವ್ಯವಹಾರಾಧಿಪತಿ, ವ್ಯವಹಾರಗಳನ್ನು ಚೆನ್ನಾಗಿ ಮಾಡ್ತೀರಿ. ಹೆಂಡತಿಯಿಂದ ಇವತ್ತಿನ ದಿವಸ ಒಳ್ಳೆಯ ಮಾತನ್ನು ಕೇಳುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಸುಖಸ್ಥಾನಾಧಿಪತಿ ನಿಮ್ಮ ರಾಶಿ ಇರುವುದರಿಂದ ಸುಖ ಪ್ರಾಪ್ತಿಯಾಗುವಂತಹ ಸಾಧ್ಯತೆ. ಕರ್ಮಾಧಿಪತಿ ವ್ಯಯಸ್ಥಾನದಲ್ಲಿರುವುದರಿಂದ ಸಾಕಷ್ಟು ವ್ಯಯಗಳು ಉಂಟಾಗುವ ಸಾಧ್ಯತೆ ನೀವು ಮಾಡಿದಂತಹ ಕರ್ಮದಿಂದ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗುರುವಿಗೆ, ಸಾಧ್ಯವಾದರೆ ಗುರು ಶಾಂತಿ ಮಾಡ್ಕೊಳ್ಳಿ ಅಥವಾ ಕಡಲೆಕಾಳನ್ನು ದಾನ ಮಾಡಿ. ನೀವು ಸಾಧ್ಯವಾದರೆ ಇವತ್ತಿನ ದಿವಸ 12 ಸೇರು ಕಡಲೆಕಾಳನ್ನು ದಾನ ಮಾಡಬೇಕಾಗಿರ್ತಕ್ಕಂತಹದ್ದು. ಸೇರು ಕೆಜಿ ಸಾಧಾರಣವಾಗಿ ತತ್ಸಮವಾಗಿರ್ತದೆ, ಆದ್ದರಿಂದ 12 ಕೆಜಿ ಆಗುವಷ್ಟು ಕಡಲೆಕಾಳನ್ನು ದಾನ ಮಾಡುವುದರಿಂದ ಎಷ್ಟು ಜನ ಬ್ರಾಹ್ಮಣರಿಗೆ, 12 ಜನ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ, ಅಥವಾ 12 ಹಸುಗಳಿಗೆ ಕೊಡಿ, ಅಥವಾ ಯಾವುದಾದರೂ ದಾಸೋಹ ನಡೆಯುವ ಸ್ಥಳಕ್ಕೆ ಕೊಡಿ. ಅಲ್ಲಿ ಮಕ್ಕಳಿಗಾಗಿರಲಿ, ಬರುವಂತಹ ಭಕ್ತಾದಿಗಳಿಗಾಗಿರಲಿ ಭೋಜನ ವ್ಯವಸ್ಥೆ ಆಗ್ತದೆ. ಮಾಡಿಕೊಳ್ಳಿ, ಅದರಿಂದ ಅನುಕೂಲವಾಗ್ತದೆ ಮೀನರಾಶಿಯವರು. ಒಟ್ಟಾರೆ 12 ರಾಶಿಯವರು ಇವತ್ತಿನ ದಿವಸ ಕ್ಷೇಮಿಗಳು. ಒಳ್ಳೆಯ ಕ್ಷೇಮವಾಗಬೇಕು ಅಂದರೆ ನೀವೇನು ಮಾಡಬೇಕು, ಇವತ್ತಿನ ದಿವಸ ಗುರು ರಾಘವೇಂದ್ರ ರಾಯರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಮಂತ್ರಾಲಯದ ಮಹಾತ್ಮರನ್ನು ನೆನಪು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ರಾಯರ ದರ್ಶನದಿಂದ, ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಅಲ್ಲಿಗೆ ಎಲ್ಲಾ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ. ದೋಷಕ್ಕೆ ಏನ್ ಪರಿಹಾರ ಮಾಡಬೇಕು ಅದನ್ನ ಕೂಡ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಆದ್ರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವು ಏನ್ ಎದುರು ನೋಡಬಹುದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ವಿಶೇಷವಾಗಿ ಯುಗಾದಿ ಅಮಾವಾಸ್ಯೆ. ನೋಡಿ, ಯುಗಾದಿ ಹಬ್ಬದ ತಯಾರಿಯನ್ನು ನಾಳೆನೇ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವಂತಹ ದಿವಸ. ಅದರ ವಿಶೇಷತೆ ಏನು, ಜಯಂತಿ ಆಚರಣೆ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡುವುದರಿಂದ ಅವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದ್ದನ್ನ ನಾಳೆಯ ದಿವಸ ನೋಡೋಣ.
ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30 ಸುವರ್ಣ ಸಂಕಲ್ಪದಲ್ಲಿ. ಗುರುಗಳೇ, ನಿಮ್ಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು ವೀಕ್ಷಕರೇ. ಈಗಾಗಲೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತುಂಬಾ ವಿಶೇಷವಾಗಿತ್ತು. ನಾಳೆಯ ದಿವಸ ಇನ್ನೂ ವಿಶೇಷತೆಯೊಂದಿಗೆ ನಮ್ಮ ವೇದಿಕೆಯಲ್ಲಿ ಸುವರ್ಣ ಸಂಕಲ್ಪದ ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಸುಖವಾಗಲಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭಮಸ್ತು. ಓಂ ತದ್ವಿಷ್ಣೋ ಪರಮಂ ಬಲಗೊಸದ ಪಶ್ಯಂತಿ ಸೂರ್ಯ ದಿವೀ ವಚಕ್ಷುರಾತತಂ ತದ್ವಿಪ್ರಾಸೋಯ ಪನ್ಯವೋ ಜಾಗೃವಾಗು ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ ಸಪರಿವಾರ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿನೇ ನಮಃ. ಶ್ರೀ ಗಣಾಧ್ಯಕ್ಷಾಯ ನಮಃ. ಮಹಾಮಂಗಲ ನೀರಾಜನ ಸಮರ್ಪಯಾಮಿ. ನೀರಾಜನಾನಂತರೇ ಆಚಮನ ಸಮರ್ಪಯಾಮಿ. ಆಚಮನಾನಂತರೇ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ. ಓಂ ಹರ ಓಂ ಹರ ಓಂ ಹರ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.